ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಡಿಸ್ಕಶನ್ ಟಾಪಿಕ್ ಯಾವುದು ನಿನ್ನೆ ನೋಡಿದ್ವಿ ಅಂದ್ರೆ ಲಾಸ್ಟ್ ಕ್ಲಾಸಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಪರ್ಟಿಕ್ಯುಲರ್ ಆಗಿ ಕೆ ಎಸ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಈ ಒಂದು ಯೋಜನೆಗಳ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ವಿ ಹಾಗಾದ್ರೆ ಇವತ್ತಿನ ಈ ಯೋಜನೆಯಲ್ಲಿ ನಾವು ನಿನ್ನೆ ಸುಮಾರು ಒಂದು ಸ್ವಉದ್ಯೋಗಿಗಳ ಆಧಾರಿತವಾಗಿ ನಾವು ಯೋಜನೆಗಳು ನೋಡಿದ್ವಿ ಸ್ಪೆಷಲಿ ಬಡತನ ಸಂಬಂಧಪಟ್ಟಂಗೆ ಇರತಕ್ಕಂತ ಯೋಜನೆಗಳು ಬಡತನ ಸಂಬಂಧಪಟ್ಟಂತ ಯೋಜನೆಗಳಲ್ಲಿ ನಾವು ರೀತಿ ರೀತಿ ಕ್ಯಾಟಗರೀಸ್ ಮಾಡಿದ್ವಿ ಒಂದು ಬೆಳವಣಿಗೆ ಆಧಾರಿತ ಯೋಜನೆಗಳು ಇನ್ನೊಂದು ಉದ್ಯೋಗ ಆಧಾರಿತ ಯೋಜನೆಗಳು ಮತ್ತೊಂದು ಯಾವುದು ಅಂತಂದ್ರ ಬಡತನ ಆಧಾರಿತ ಯೋಜನೆಗಳು ಅಂತ ಸೊ ಹಾಗಾದ್ರೆ ಅದರೊಳಗಡೆ ಪರ್ಟಿಕ್ಯುಲರ್ ಆಗಿ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರ ಉದ್ಯೋಗ ಆಧಾರಿತ ಯೋಜನೆಗಳನ್ನ ನೋಡ್ತಾ ಇದ್ವಿ ಉದ್ಯೋಗ ಆಧಾರಿತ ಯೋಜನೆಗಳಲ್ಲಿ ನಾವು ಏನ್ ಮಾಡಿದ್ವಿ ಅಂತಂದ್ರ ಎರಡ್ ರೀತಿ ಡಿವೈಡ್ ಮಾಡ್ಕೊಂಡಿದ್ವಿ ಎರಡ್ ರೀತಿ ಡಿವೈಡ್ ಮಾಡ್ಕೊಂಡಿದ್ವಿ ಒಂದು ಸ್ವ ಉದ್ಯೋಗ ಆಧಾರಿತ ಯೋಜನೆ ಒಂದು ಸ್ವ ಉದ್ಯೋಗ ಆಧಾರಿತ ಯೋಜನೆ ಇನ್ನೊಂದ್ ಯಾವುದು ಅಂತಂದ್ರ ಕೂಲಿ ಆಧಾರಿತ ಯೋಜನೆ ಅಂತ ನೋಡಿದ್ವಿ ಒಂದು ಸ್ವ ಉದ್ಯೋಗ ಆಧಾರಿತ ಯೋಜನೆ ಇನ್ನೊಂದ್ ಯಾವುದು ಅಂತಂದ್ರ ಕೂಲಿ ಆಧಾರಿತ ಯೋಜನೆ ಸೊ ಇವೆರಡು ಯೋಜನೆಗಳನ್ನ ಇತ್ತೀಚೆಗೆ ಏನ್ ಮಾಡಿದ್ವಿ ಅಂದ್ರ ನಿನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಒಳಗಡೆ ನಾವು ನೋಡಿದ್ವಿ ಅದರೊಳಗಡೆ ಪರ್ಟಿಕ್ಯುಲರ್ ಆಗಿ ಸ್ವ ಉದ್ಯೋಗ ಆಧಾರಿತ ಯೋಜನೆಗಳಲ್ಲಿ ಮೂರನ್ನ ಅಧ್ಯಯನ ಮಾಡಿದ್ವಿ ಯಾವುದು ಅಂತಂದ್ರ ಒಂದು ಪಿ ಎಂ ಆರ್ ವೈ ನೆಕ್ಸ್ಟ್ ಎಸ್ ಜೆ ಎಸ್ ಆರ್ ವೈ ಅಂತ ನೋಡಿದ್ವಿ ಅದಾದ ನಂತರ ಎಸ್ ಜೆ ಜಿ ಎಸ್ ಆರ್ ವೈ ಅಂತ ನೋಡಿದ್ವಿ ಈ ಮೂರು ಯೋಜನೆಗಳ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಶನ್ ಅನ್ನ ಮಾಡಿದ್ವಿ ಹರ್ರಿ ಇವಾಗ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಕೂಲಿ ಆಧಾರಿತ ಯೋಜನೆಗಳು ಅಂತ ಕರಿತೀವಿ ಕೂಲಿ ಆಧಾರಿತ ಯೋಜನೆಗಳಲ್ಲಿ ಸುಮಾರು ನಾವ್ ಎಷ್ಟು ನೋಡ್ತೀವಿ ಅಂತಂದ್ರೆ ಇಲ್ಲಿ ಕೂಡ ನಾಲ್ಕು ಯೋಜನೆಗಳನ್ನ ಪ್ರಮುಖವಾಗಿ ಆಕ್ಚುಲಿ ಎರಡು ಯೋಜನೆಗಳು ಒಂದೇ ವರ್ಷದಲ್ಲಿ ಜಾರಿಗೆ ಬಂದಿರೋದ್ರಿಂದ ಅದನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ಐದು ಯೋಜನೆಗಳನ್ನ ನೋಡ್ತೀವಿ ಮೊದ್ಲೇದ್ ಯಾವುದು ಅಂತಂದ್ರ ಕೂಲಿ ಆಧಾರಿತ ಯೋಜನೆಗಳಲ್ಲಿ ಒಂದು ಎನ್ ಆರ್ ಇ ಪಿ ಹತ್ತೊಂಬತ್ ನೂರ ಜಾರಿಗೆ ಬರುತ್ತೆ ಯಾವುದು ಅಂತಂದ್ರ ಎನ್ ಆರ್ ಇ ಪಿ ಅಂತ ಹೇಳ್ತೀವಿ ಇನ್ನ ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರ ಎರಡನೇದು ಆರ್ ಎಲ್ ಇ ಜಿ ಪಿ ಅಂತ ಕರಿತೀವಿ ಆರ್ ಎಲ್ ಇ ಜಿ ಪಿ ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಜಾರಿಗೆ ಬರುತ್ತೆ ಆರ್ ಎಲ್ ಇ ಜಿ ಪಿ ಅಂತ ಹೇಳ್ತೇವೆ ಹತ್ತೊಂಬತ್ತೂರ ಎಂಬತ್ ಮೂರಲ್ಲಿ ಜಾರಿಗೆ ಬರುತ್ತೆ ಮೂರನೇದು ಯಾವ್ದು ಅಂತ ನೋಡಿದ್ರೆ ನೆಕ್ಸ್ಟ್ ಒನ್ ಯಾವ್ದು ಅಂತಂದ್ರೆ ಎರಡು ಯೋಜನೆಗಳು ಎಟ್ ಎ ಟೈಮ್ ಜಾರಿಗೆ ಬರ್ತಾವ ಅಂತ ಹೇಳಿದ್ರೆ ಒಂದು ಜೆ ಆರ್ ವೈ ಇನ್ನೊಂದು ಯಾವ್ದು ಅಂದ್ರ ಎನ್ ಆರ್ ವೈ ಅಂತಕ್ಕಂತ ಯೋಜನೆಗಳು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರೊಳಗಡೆ ಅಟ್ ಎ ಟೈಮ್ ಈ ಎರಡು ಯೋಜನೆಗಳು ಜಾರಿಗೆ ಬರ್ತವೆ ಇವೆರಡು ಬಿಟ್ರೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಯೋಜನೆ ಯಾವುದು ಅಂತಂದ್ರ ನರೇಗಾ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಯೋಜನೆ ಯಾವುದು ಅಂತಂದ್ರ ನರೇಗಾ ಸೊ ಹಾಗಾದ್ರೆ ಎಷ್ಟಲ್ಲಿ ಜಾರಿಗೆ ಬಂತು ಅಂದ್ರೆ ಎರಡ್ ಸಾವಿರದ ಆರಲ್ಲಿ ಜಾರಿಗೆ ಬರುತ್ತೆ ಇವಾಗ ನಾವು ಅಧ್ಯಯನ ಮಾಡೋದು ಯಾವುದು ಅಂತರ ಕೂಲಿ ಆಧಾರಿತ ಯೋಜನೆಗಳು ಸ್ವಉದ್ಯೋಗ ಆಧಾರಿತ ಯೋಜನೆಗಳು ಯಾವ ಉದ್ದೇಶದಿಂದ ಜಾರಿಗೆ ಬರ್ತಾವು ಅಂತ ನೋಡಿದ್ರೆ ಯಾರಾದ್ರೂ ಸ್ವಂತವಾಗಿ ಉದ್ಯೋಗಗಳನ್ನ ಮಾಡೋರಿದ್ರು ಅಥವಾ ಸ್ವ ಅಂದ್ರೆ ಸ್ವಯಂ ಏನಾದ್ರು ಬಿಸ್ನೆಸ್ ಅನ್ನ ಮಾಡೋರಿದ್ರು ಅಂತ ಸೆಲ್ಫ್ ಗಾಗಿ ಜಾರಿಗೆ ಬಂದದ್ದು ಯಾವುದು ಅಂತಂದ್ರ ಈ ಯೋಜನೆಗಳು ಅದ್ರಲ್ಲಿ ಪಿ ಎಂ ಆರ್ ವೈ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಅಂತ ಹೇಳಿದ್ವಿ ನೆಕ್ಸ್ಟ್ ಎಸ್ ಜೆ ಎಸ್ ಆರ್ ವೈ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಅಂತ ನೋಡಿದ್ವಿ ಇನ್ನೊಂದ್ ಯಾವ್ದು ಅಂತಾರ ಎಸ್ ಜೆ ಜಿ ಎಸ್ ಆರ್ ವೈ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಂತ ನೋಡಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ಯಾವುದು ಅಂದ್ರ ಕೂಲಿ ಸಂಬಂಧ ಯೋಜನೆಗಳು ಕೂಲಿ ಆಧಾರಿತ ಯೋಜನೆಗಳು ಅಂತ ಹೇಳ್ತೀವಿ ಇಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರ ಸಾಲ ಕೊಡೋದಾಗ್ಲಿ ತರಬೇತಿ ಕೊಡ್ತಕ್ಕಂತ ಕೆಲಸ ಮಾಡೋದಿಲ್ಲ ಬಟ್ ಕೂಲಿ ಡೈರೆಕ್ಟ್ ಆಗಿ ಯಾರಿಗೆ ನಿರುದ್ಯೋಗಿಗಳಾಗಿರ್ತಾರೋ ಯಾರಿಗೆ ಕೆಲಸ ಇರಂಗಿಲ್ಲಲ್ಲ ಅವ್ರಿಗೆ ಏನ್ ಕೊಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಕೂಲಿ ಕೆಲಸವನ್ನ ಕೊಡ್ತಾರೆ ಸೊ ಡೈರೆಕ್ಟ್ ಆಗಿ ಸರ್ಕಾರನೇ ಕೂಲಿ ಕೆಲಸವನ್ನ ಕೊಡ್ತಕ್ಕಂತಹ ಯೋಜನೆಗಳಿವೆಲ್ಲ ಅದರಲ್ಲಿ ಮೊದಲೇದು ಯಾವುದು ಅಂದ್ರೆ ಎನ್ ಆರ್ ಇ ಪಿ ಫಸ್ಟ್ ಒನ್ ಯಾವುದು ಅಂದ್ರೆ ಎನ್ ಆರ್ ಇ ಪಿ ಎನ್ ಆರ್ ಇ ಪಿ ಎನ್ ಆರ್ ಇ ಪಿ ಅಂತಂದ್ರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಂ ಅಂತ ಹೇಳ್ತೀವಿ ಎನ್ ಆರ್ ಇ ಪಿ ಅಂದ್ರೆ ನ್ಯಾಷನಲ್ ರೂರಲ್ ಎಂಪ್ಲಾಯೆಂಟ್ ಎಂಪ್ಲಾಯೆಂಟ್ ಪ್ರೋಗ್ರಾಂ ನ್ಯಾಷನಲ್ ರೂರಲ್ ಎಂಪ್ಲಾಯೆಂಟ್ ಪ್ರೋಗ್ರಾಂ ಅಂತ ಹೇಳ್ತೀವಿ ಅಂದರೆ ರಾಷ್ಟ್ರೀಯ ರಾಷ್ಟ್ರೀಯ ಗ್ರಾಮೀಣ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮಗಳು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮಗಳು ಅಂತ ಕರಿತೀವಿ ಸೊ ಹಾಗಾದ್ರೆ ಇಂದಿರಾ ಗಾಂಧಿ ಪ್ರಧಾನ ಜಾರಿಗೆ ತಂದಿದೆ ಯಾವುದು ಅಂತಂದ್ರೆ ಎನ್ ಆರ್ ಇ ಪಿ ಜಾರಿಗೆ ಬಂತು ಹಾಗಾದ್ರೆ ಅಂತ ನೋಡಿದ್ರೆ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಜಾರಿಗೆ ಬರುತ್ತೆ ಯಾವ ವರ್ಷ ಜಾರಿಗೆ ಬಂತು ಎನ್ ಆರ್ ಇ ಪಿ ಅಂತ ನೋಡಿದ್ರೆ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಜಾರಿಗೆ ಬಂದದ್ದು ಯಾವುದು ಅಂದ್ರೆ ಎನ್ ಆರ್ ಇ ಪಿ ಎನ್ ಆರ್ ಇ ಪಿ ಅಂದ್ರೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಂ ಅಂತ ಕರಿತೀವಿ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಯೋಜನೆ ಜಾರಿಗೆ ಬರುತ್ತೆ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಹಾಗಾದ್ರೆ ಹತ್ತೊಂಬತ್ ನೂರ ಎಂಬತ್ತು ಅಂತಂದ್ರೆ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಅಂದ್ರೆ ಆರನೇಯ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರತ್ತೆ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಅಂತಂದ್ರ ಆರನೇಯ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರತ್ತ ಆರನೇಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಜಾರಿಯಲ್ಲಿದ್ದದೆ ಯಾವುದು ಅಂತಂದ್ರೆ ಈ ಒಂದು ಎನ್ ಆರ್ ಇ ಪಿ ಅಂತ ಹೇಳ್ತೀವಿ ಹಾಗಾದ್ರೆ ಆರನೇ ಪಂಚವಾರ್ಷಿಕ ಯೋಜನೆ ಹತ್ತೊಂಬತ್ ನೂರ ಎಂಬತ್ ಅಂದಾಗ ಪ್ರಧಾನಮಂತ್ರಿ ಯಾರಾಗಿರ್ತಾರೆ ಅಂತಾರೆ ಇಂದಿರಾ ಗಾಂಧಿಯವ್ರ ಪ್ರಧಾನ ಮಂತ್ರಿ ಆಗಿರ್ತಾರೆ ಯಾರಾಗಿರ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿಯವ್ರ ಪ್ರಧಾನ ಮಂತ್ರಿ ಆಗಿರ್ತಾರೆ ಸೊ ಇಂದಿರಾ ಗಾಂಧಿಯವ್ರ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಇದ್ದಾಗ ಅರಣ್ಯ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಹತ್ತೊಂಬತ್ ನೂರ ರಲ್ಲಿ ಜಾರಿಗೆ ತಂದದ್ದೇ ಯಾವುದು ಅಂತಂದ್ರ ಎನ್ ಆರ್ ಇ ಪಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಂ ಅಂತ ಕರಿತೀವಿ ಹಾಗಾದ್ರೆ ಪರ್ಟಿಕ್ಯುಲರ್ ಆಗಿ ಹೆಸರೇ ಹೇಳುವಂಗೆ ಇದನ್ನ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬಂತ ಅಥವಾ ನಗರ ಭಾಗದಲ್ಲಿ ಜಾರಿಗೆ ಬಂತ ಅಂತ ನೋಡಿದ್ರೆ ಓನ್ಲಿ ಎಲ್ಲಿ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಹೌದಾ ಓನ್ಲಿ ರೂರಲ್ ಈ ಒಂದು ಏರಿಯಾಸ್ ಒಳಗಡೆ ಮಾತ್ರ ಏನಾಗುತ್ತೆ ಅಂದ್ರೆ ಜಾರಿಗೆ ಬರುತ್ತೆ ಗ್ರಾಮೀಣ ಭಾಗದಲ್ಲಿ ಮಾತ್ರ ಜಾರಿಗೆ ಬಂದದ್ದು ಯಾವುದು ಅಂತಂದ್ರೆ ಎನ್ ಆರ್ ಇ ಹಾಗಾದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಕೂಲಿ ಉದ್ಯೋಗಾವಕಾಶಗಳನ್ನ ಕೊಡಬೇಕು ಅಂತಕ್ಕಂತ ಉದ್ದೇಶದಿಂದ ಜಾರಿಗೆ ಬಂದದ್ದು ಯಾವುದು ಅಂತಾರೆ ಎನ್ ಆರ್ ಇ ಪಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ ಓನ್ಲಿ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬರುತ್ತೆ ಅಂಡ್ ಈ ಯೋಜನೆ ಆದ ನಂತರ ಮತ್ತೊಂದು ಯೋಜನೆ ಜಾರಿಗೆ ಬರುತ್ತೆ ಇದೇ ಗ್ರಾಮೀಣ ಭಾಗದಲ್ಲಿನೇ ಜಾರಿಗೆ ಬಂದಿರತಕ್ಕಂತಹ ಸ್ಕೀಮ್ ಯಾವುದು ಅಂತಂದ್ರ ಆರ್ ಎಲ್ ಇ ಜಿಪಿ ಅಂತ ಹೇಳ್ತೀವಿ ಎಷ್ಟೇದು ಅಂತಂದ್ರ ಎರಡನೇದಾಗಿ ಆರ್ ಎಲ್ ಇ ಜಿಪಿ ಯೋಜನೆ ಅಂತ ನೋಡ್ತೀವಿ ಆರ್ ಎಲ್ ಇ ಜಿಪಿ ಅಂದ್ರೆ ರೂರಲ್ ಲ್ಯಾಂಡ್ಲೆಸ್ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯೆಂಟ್ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಅಂತ ಹೇಳ್ತೀವಿ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಅಂತಕ್ಕಂಥದ್ದು ಸೊ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಅಂತ ಹೇಳ್ತೀವಿ ಆರ್ ಎಲ್ ಎಜಿಪಿ ಅಂತಕ್ಕಂತಹ ಯೋಜನೆ ಜಾರಿಗೆ ಬರುತ್ತೆ ಸೊ ಇದು ಕೂಡ ಗ್ರಾಮೀಣ ಭಾಗದಲ್ಲಿ ಮಾತ್ರ ಜಾರಿಗೆ ಬಂದಿರತಕ್ಕಂತಹ ಸ್ಕೀಮ್ ಉಳ್ಳಿಯಲ್ಲಿ ಅಂತಂದ್ರೆ ಹೆಸರೇ ಹೇಳುವ ರೂರಲ್ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬರುತ್ತೆ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬಂದಿರತಕ್ಕಂತ ಈ ಯೋಜನೆ ಎಷ್ಟಲ್ಲಿ ಜಾರಿಗೆ ಬಂತು ಅಂದ್ರೆ ಹತ್ತೊಂಬತ್ ನೂರ ಮೂರರಲ್ಲಿ ಜಾರಿಗೆ ಬರುತ್ತೆ ಹತ್ತೊಂಬತ್ ನೂರ ಎಂಬತ್ ಮೂರು ಅಂದಾಗ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಅಂತಂದ್ರೆ ಆರನೇಯ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಆರನೆಯ ಪಂಚವಾರ್ಷಿಕ ಯೋಜನೆ ಆರನೆಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಇಲ್ಲಿ ಯಾರು ಪ್ರಧಾನಮಂತ್ರಿ ಆಗಿರ್ತಾರೆ ಅಂತಂದ್ರೆ ಸೇಮ್ ಇಂದಿರಾ ಗಾಂಧಿಯವ್ರು ಕಂಟಿನ್ಯೂ ಆಗ್ತಾರೆ ಇಂದಿರಾ ಪ್ರಧಾನ ಪ್ರಧಾನಮಂತ್ರಿ ಆಗಿದ್ದಾಗ ಜಾರಿಗೆ ಬಂದದ್ದು ಯಾವುದು ಅಂದ್ರೆ ಸ್ಪೆಷಲಿ ಆರನೆಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ ಮೂರಲ್ಲಿ ಜಾರಿಗೆ ಬರುತ್ತೆ ಯಾವುದು ಅಂತಂದ್ರ ಆರ್ ಎಲ್ ಇ ಜಿ ಪಿ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಅಂತ ಕರಿತೀವಿ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಸೊ ಈ ಯೋಜನೆ ಏನಾಗುತ್ತೆ ಅಂತಂದ್ರ ಈ ಒಂದು ಹತ್ತೊಂಬತ್ ನೂರ ಎಂಬತ್ ಜಾರಿಗೆ ಬರುತ್ತೆ ಹಾಗಾದ್ರೆ ಏನಿದು ಏನ್ ಕೆಲಸ ಮಾಡುತ್ತೆ ಅಂತ ನೋಡಿದಾಗ ರೂರಲ್ ಲ್ಯಾಂಡ್ಲೆಸ್ ಅಂದ್ರೆ ಗ್ರಾಮೀಣ ಭಾಗದೊಳಗಡೆ ಯಾರಿಗೆ ಭೂಮಿ ಇಲ್ಲ ಭೂಮಿ ಅಂದ್ರೆ ಹೊಲ ಯಾರಿಗಿರೋದಿಲ್ಲ ಭೂರಹಿತ ಕಾರ್ಮಿಕರಂತ ಏನಿರ್ತಾರೋ ಅವರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಕೂಲಿ ಉದ್ಯೋಗಗಳನ್ನ ಕೊಡ್ಬೇಕು ಅಂತಾನೆ ಜಾರಿಗೆ ಬಂದದ್ದು ಯಾವ್ದು ಅಂತಾರೆ ಎಲ್ಲರ್ಗುನು ಅಲ್ಲ ಯಾರಿಗೆ ಭೂಮಿ ಇರಂಗಿಲ್ಲಲ್ಲ ಯಾರಿಗೆ ಹೊಲ ಇರಂಗಿಲ್ಲಲ್ಲ ಅವ್ರಿಗೆ ಏನ್ ಕೊಡ್ಬೇಕು ಅಂತಾರ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಿ ಕೊಡ್ಬೇಕು ಅಂತಕ್ಕಂತ ಉದ್ದೇಶವನ್ನ ಇಟ್ಕೊಂಡು ಜಾರಿಗೆ ಬಂದದ್ದು ಯಾವುದು ಅಂತಂದ್ರ ಆರ್ ಎಲ್ ಇ ಜಿ ಪಿ ಅಂತ ಹೇಳ್ತೀವಿ ಹಾಗಾದ್ರೆ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಕರಿತೀವಿ ಸೊ ಇಲ್ಲಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಹತ್ತೊಂಬತ್ತರ ನೂರ ಎಂಬತ್ ಆರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರ್ತಾರೆ ಉದ್ದೇಶ ಏನು ಅಂದ್ರ ಕೂಲಿ ಆಧಾರಿತ ಯೋಜನೆ ಸೊ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ಎಲ್ಲರ್ಗುನೂ ಅಲ್ಲ ಭೂಮಿಯನ್ನ ಹೊಂದದೇ ಇರತಕ್ಕಂತಹ ರೈತರೇನಿದ್ದಾರೆ ಭೂಮಿಯನ್ನ ಹೊಂದದೇ ಇರತಕ್ಕಂತವರ ಏನಿದಾರೋ ಅಂತ ನಿರುದ್ಯೋಗಿಗಳಿಗೆ ಕೂಲಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡ್ಬೇಕು ಅಂತಾನೆ ಜಾರಿಗೆ ಬಂದದ್ದು ಯಾವ್ದು ಅಂತಾರ ಆರ್ ಎಲ್ ಇ ಭೂರಹಿತ ಕಾರ್ಮಿಕರಿಗೆ ಕೂಲಿ ಉದ್ಯೋಗ ಅವಕಾಶಗಳು ಅಂತ ಹೇಳ್ತೀವಿ ಸೊ ಇದು ಒಂದೇನು ಅಂತಾರ ಕೂಲಿ ಆಧಾರಿತ ಯೋಜನೆ ಒಳಗಡೆ ನೋಡ್ತೀವಿ ಇನ್ನಿದಾದ ನಂತರ ಅಟ್ ಎ ಟೈಮ್ ಸೊ ಇಲ್ಲಿ ಹತ್ತೊಂಬತ್ ನೂರ ರಲ್ಲಿ ಎರಡು ಯೋಜನೆಗಳು ಜೆ ಎ ಆರ್ ವೈ ಇನ್ನೊಂದ್ ಯಾವ್ದು ಅಂದ್ರ ಎನ್ ಆರ್ ವೈ ಅಂತಹ ಎರಡು ಯೋಜನೆಗಳು ಜೆ ಆರ್ ವೈ ಅಂತಂದ್ರೆ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಕರಿತೀವಿ ಯಾವ್ದು ಅಂತರ ಜವಾಹರ್ ರೋಜ್ಗಾರ್ ಯೋಜನೆ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಹೇಳ್ತೀವಿ ಒಂದ್ ಯಾವ್ದು ಅಂದ್ರ ಜೆ ಆರ್ ವೈ ಇನ್ನೊಂದ್ ಯಾವ್ದು ಅಂತಂದ್ರ ಎನ್ ಆರ್ ವೈ ಎನ್ ಆರ್ ವೈ ಅಂತಂದ್ರೆ ನೆಹರು ರೋಜ್ಗಾರ್ ಯೋಜನೆ ಒಂದು ಜವಾಹರ್ ರೋಜ್ಗಾರ್ ಯೋಜನೆ ಇನ್ನೊಂದ್ ಯಾವುದು ಅಂತಂದ್ರ ನೆಹರು ರೋಜ್ಗಾರ್ ಯೋಜನೆ ಏನಾಗಾದ್ರೆ ಜವಾಹರ್ ರೋಜ್ಗಾರ್ ಯೋಜನೆ ನೆಹರು ರೋಜ್ಗಾರ್ ಯೋಜನೆ ಇವು ಕೂಡ ಕೂಲಿಗೆ ಯೋಜನೆಗಳು ಅಂತ ಹೇಳ್ತೀವಿ ಹಾಗಾದ್ರೆ ಹತ್ತೊಂಬತ್ ನೂರ ಎಂಬತ್ ಜಾರಿಗೆ ತರ್ತಾರೆ ಹತ್ತೊಂಬತ್ ನೂರ ಎಂಬತ್ ಅಂತಾರೆ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಆಗಿರತ್ತೆ ಅಂತಂದ್ರೆ ಏಳನೇ ಪಂಚವಾರ್ಷಿಕ ಯೋಜನೆ ಆಗಿರತ್ತೆ ಏಳನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೇವೆ ಹಾಗಾದ್ರೆ ಹತ್ತೊಂಬತ್ ನೂರ ಅಂತಂದಾಗ ಪ್ರಧಾನ ಮಂತ್ರಿ ಯಾರಾಗಿರ್ತಾರೆ ಅಂತಂದ್ರೆ ಸೊ ರಾಜೀವ್ ಗಾಂಧಿಯವ್ರ ಪ್ರಧಾನ ಮಂತ್ರಿ ಆಗಿರ್ತಾರೆ ರಾಜೀವ್ ಗಾಂಧಿಯವರು ಸೊ ರಾಜೀವ್ ಗಾಂಧಿ ಅವ್ರ ಪ್ರಧಾನ ಮಂತ್ರಿ ಆಗಿದ್ದಾಗ ಹತ್ತೊಂಬತ್ ನೂರ ರಲ್ಲಿ ಜಾರಿಗೆ ತರ್ತಾರೆ ನಗರ ಭಾಗದಲ್ಲಿ ಜಾರಿಗೆ ಬಂತ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬಂತ ಅಂದ್ರ ನೋಡಿದ್ರೆ ಇಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆಯನ್ನ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ತರ್ತಾರೆ ನೆಹರು ರೋಜ್ಗಾರ್ ಯೋಜನೆಯನ್ನ ನಗರ ಭಾಗದಲ್ಲಿ ಜಾರಿಗೆ ತರ್ತಾರೆ ಎರಡು ಎರಡು ಕಡೆ ಬರ್ತವೆ ಆದ್ರೆ ಜೆ ಆರ್ ವೈ ಯೋಜನೆ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬರುತ್ತೆ ಆರ್ ವೈ ಯೋಜನೆ ನಗರ ಭಾಗದಲ್ಲಿ ಜಾರಿಗೆ ಬರುತ್ತೆ ಇಲ್ಲೇನು ಅಂತಂದ್ರೆ ಹತ್ತೊಂಬತ್ ನೂರ ಎಂಬತ್ ಒಂಬತ್ ರಲ್ಲಿ ನೆಹರು ಅವರ ನೂರನೆಯ ಜನ್ಮ ದಿನೋತ್ಸವವನ್ನ ಆಚರಣೆ ಮಾಡ್ತಾರೆ ಆ ನೂರನೆಯ ಜನ್ಮ ದಿನೋತ್ಸವದ ಅಂಗವಾಗಿ ಅವ್ರ ಹೆಸರು ಮೇಲ್ಗಡೆ ಜಾರಿಗೆ ತಂದಿದೆ ಯಾವುದು ಅಂತರ ಒಂದು ಜವಾಹರ್ ರೋಜ್ಗಾರ್ ಯೋಜನೆ ಇನ್ನೊಂದು ನೆಹರು ರೋಜ್ಗಾರ್ ಯೋಜನೆ ಹಾಗಾದ್ರೆ ಜೆ ಆರ್ ವೈ ಜವಾಹರ್ ರೋಜ್ಗಾರ್ ಯೋಜನೆ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬರುತ್ತೆ ನೆಹರು ರೋಜ್ಗಾರ್ ಯೋಜನೆ ನಗರ ಭಾಗದಲ್ಲಿ ಜಾರಿಗೆ ಬರುತ್ತ ಹಾಗಾದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಕೂಲಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡಿ ಕೊಡ್ಬೇಕು ಅಂತಾನೆ ಜಾರಿಗೆ ಬಂದದ್ದು ಯಾವುದು ಅಂದ್ರೆ ಜೈ ಆರ್ ವೈ ಇನ್ನ ನಗರ ಭಾಗದಲ್ಲಿರ್ತಕ್ಕಂತಹ ಕೂಲಿ ಕೂಲಿ ಉದ್ಯೋಗಿ ಅಂದ್ರೆ ನಿರುದ್ಯೋಗಿಗಳಿಗೆ ಕೂಲಿ ಉದ್ಯೋಗ ಉದ್ಯೋಗಾವಕಾಶಗಳನ್ನ ಕೊಡ್ಬೇಕು ಅಂತಾನೆ ಜಾರಿಗೆ ಬಂದದ್ದು ಯಾವುದು ಅಂದ್ರೆ ಆರ್ ವೈ ನೆಹರು ರೋಜ್ಗಾರ್ ಯೋಜನೆ ಅಂತ ಹೇಳ್ತೇವೆ ಜೈ ಆರ್ ವೈ ಆ ಗ್ರಾಮೀಣ ಭಾಗದಲ್ಲಿ ಜಾರಿಗೆ ಬರುತ್ತೆ ಆರ್ ವೈ ಈ ಒಂದು ನಗರ ಭಾಗದಲ್ಲಿ ಜಾರಿಗೆ ಬರುತ್ತೆ ಜವಾಹರ್ ರೋಜ್ಗಾರ್ ಯೋಜನೆ ಇನ್ನೊಂದು ಯಾವ್ದು ಅಂತರ ನೆಹರು ರೋಜ್ಗಾರ್ ಯೋಜನೆ ಅಂತ ಹೇಳ್ತೀವಿ ಹತ್ತೊಂಬತ್ತರ ಎಂಬತ್ತೊಂಬತ್ತರಲ್ಲಿ ರಲ್ಲಿ ಜಾರಿಗೆ ಬರುತ್ತೆ ಏಳನೇ ಪಂಚವಾರ್ಷಿಕ ಯೋಜನೆಯಲ್ಲಿ ರಾಜೀವ್ ಗಾಂಧಿ ಅಂತಕ್ಕಂತ ರಾಜೀವ್ ಗಾಂಧಿ ಅವ್ರ ಏನಾಗಿರ್ತಾರೆ ಅಂದ್ರೆ ಅಧ್ಯಕ್ಷ ಆಗಿರ್ತಾರೆ ಬಟ್ ಏನ್ ಕ್ವಶನ್ ಕೇಳಿದಾನೆ ಅಂತಂದ್ರೆ ಈಗ ಆಲ್ರೆಡಿ ಗ್ರಾಮೀಣ ಭಾಗದಲ್ಲಿನೇ ಕೂಲಿ ಉದ್ಯೋಗ ಉದ್ಯೋಗಾವಕಾಶಗಳನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಯಾವ್ಯಾವ ಯೋಜನೆಗಳಿದಾವು ಇಲ್ಲಿ ಅಂತಂದ್ರೆ ಒಂದು ಆರ್ ಎಲ್ ಇ ಇದೆ ಇನ್ನೊಂದ್ ಯಾವ್ದು ಅಂದ್ರೆ ಎನ್ ಆರ್ ಇ ಪಿ ಕೂಡ ಇದೆ ಹಾಗಾದ್ರೆ ಆಲ್ರೆಡಿ ಇವೆರಡನು ಗ್ರಾಮೀಣ ಭಾಗದಲ್ಲೇನೆ ಇದಾವೆ ಆದ್ರಿಂದ ಮತ್ತೆ ಜವಾಹರ್ಲಾಲ್ ಜವಾಹರ್ ಲಾಲ್ ರೋಜ್ಗಾರ್ ಯೋಜನೆ ಏನ್ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಈ ಆರ್ ಎಲ್ ಇ ಜಿ ಪಿ ಮತ್ತು ಎನ್ ಆರ್ ಇ ಪಿ ಇವೆರಡು ಯೋಜನೆಗಳನ್ನ ಯಾವ್ದ್ರೊಳಗಡೆ ಮರ್ಜ್ ಮಾಡ್ಬಿಡ್ತಾರೆ ಅಂತಂದ್ರೆ ಜೆ ಆರ್ ವೈ ಯೋಜನೆ ಜೊತೆ ಮರ್ಜ್ ಮಾಡ್ಬಿಡ್ತಾರೆ ಹಾಗಾದ್ರೆ ಇದು ಗ್ರಾಮೀಣ ಭಾಗ ಇದು ಗ್ರಾಮೀಣ ಭಾಗ ಇದನ್ನು ಗ್ರಾಮೀಣ ಭಾಗ ಇದು ಕೂಲಿ ಕೆಲಸ ಕೊಡುತ್ತೆ ಇದು ಕೂಲಿ ಕೆಲಸ ಕೊಡುತ್ತೆ ಇದು ಕೂಲಿ ಕೆಲಸ ಕೊಡುತ್ತೆ ಹಾಗಾಗಿ ಈ ಎರಡು ಯೋಜನೆಗಳು ಇರ್ಲಾಕಾಗ್ಲಿ ಮತ್ತಿದ್ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಜೆ ಆರ್ ವೈ ಯೋಜನೆ ಜೊತೆ ಈ ಎರಡು ಯೋಜನೆಗಳನ್ನ ವಿಲೀನ ಮಾಡ್ಬಿಡ್ತಾರೆ ಹಾಗಾದ್ರೆ ಯಾವ ಎರಡು ಯೋಜನೆಗಳನ್ನ ಮರ್ಜ್ ಮಾಡ್ಕೊಂಡು ಜವಾಹರ್ ರೋಜ್ಗಾರ್ ಯೋಜನೆಯನ್ನ ಜಾರಿಗೆ ತಂದ್ರು ಅಂತಂದ್ರೆ ಆರ್ ಎಲ್ ಇ ಮತ್ತು ಎನ್ ಆರ್ ಇ ಪಿ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಗ್ರಾಮೀಣ ಭಾಗದಲ್ಲಿ ಜೆ ಆರ್ ವೈ ಜವಾಹರ್ ರೋಜ್ಗಾರ್ ಯೋಜನೆ ನಗರ ಭಾಗದಲ್ಲಿ ಯಾವುದು ಆರ್ ವೈ ನೆಹರು ರೋಜ್ಗಾರ್ ಯೋಜನೆ ಅಂತ ಹೇಳ್ತೀವಿ ಯಾವುದು ಅಂತಂದ್ರೆ ಇನ್ನ ಕೂಲಿ ಆಧಾರಿತ ಯೋಜನೆ ನೋಡ್ತಕ್ಕಂತ ಮತ್ತೊಂದು ಯೋಜನೆ ಕೊನೆ ಯೋಜನೆ ಯಾವುದು ಅಂತಾರ ನರೇಗಾ ನೆಕ್ಸ್ಟ್ ಯೋಜನೆ ಯಾವುದು ಅಂತಂದ್ರ ನರೇಗಾ ಸೊ ನರೇಗಾ ಅಂತಂದ್ರೆ ನಮ್ಮ ಭಾರತದ ಅತಿ ದೊಡ್ಡ ಕೂಲಿ ಆಧಾರಿತ ಯೋಜನೆ ಅಂತ ಕರಿತೀವಿ ನರೇಗಾ ಅಂತಂದ್ರೆ ನ್ಯಾಷನಲ್ नेशनल रूरल एंप्लमेंट एंप्लमेंट गारंटी एक्ट नेशनल रूरल एंप्लमेंट गारंटी एक्ट अंदर राष्ट्रीय राष्ट्रीय ग्रामीण ಉದ್ಯೋಗ ಖಾತರಿ ಯೋಜನೆ ಉದ್ಯೋಗ ಖಾತರಿ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ಹೇಳ್ತೇವೆ ಹಾಗಾದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂತ ಹೇಳ್ತೀವಿ ನರೇಗಾ ನಮ್ಮ ಭಾರತದ ಅತಿ ದೊಡ್ಡ ಉದ್ಯೋಗಾಧಾರಿತ ಯೋಜನೆ ಯಾವುದು ಅಂತಂದ್ರೆ ನರೇಗಾ ಸೊ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳ್ತೀವಿ ಆಕ್ಚುಲಿ ಇದು ಪ್ರಸ್ತಾವನೆಗೆ ಬಂದಿದೆ ಎಷ್ಟಲ್ಲಿ ಅಂದ್ರೆ ಲೋಕಸಭೆಗೆ ಪ್ರಸ್ತಾವನೆಗೆ ಬಂದದ ಎಷ್ಟಲ್ಲಿ ಅಂದ್ರೆ ಎರಡ್ ಸಾವಿರದ ಐದರಲ್ಲಿ ಏನಾಗುತ್ತೆ ಅಂತಾರ ಲೋಕಸಭೆ ಒಳಗಡೆ ಸಂಸತ್ ಒಳಗಡೆ ಪ್ರಸ್ತಾವನೆಗೆ ಬರುತ್ತೆ ಎಷ್ಟಲ್ಲಿ ಅಂದ್ರೆ ಎರಡ್ ಸಾವಿರದ ಐದ್ರಲ್ಲಿ ಸೊ ಲೋಕಸಭೆಯಲ್ಲಿ ಏನಾಗುತ್ತೆ ಅಂತಾರ ಪ್ರಸ್ತಾವನೆಗೆ ತರ್ತಾರೆ ಎರಡ್ ಸಾವಿರದ ಐದರಲ್ಲಿ ಅದಾದ ನಂತರ ಅಧಿಕೃತವಾಗಿ ಜಾರಿಗೆ ಬಂದದ್ದು ಯಾವಾಗ ಎರಡ್ ಸಾವಿರದ ಆರಲ್ಲಿ ಎರಡ್ ಸಾವಿರದ ಆರು ಫೆಬ್ರವರಿ ಎರಡರಂದು ಏನಾಗತ್ತೆ ಆಂತರ ಅಧಿಕೃತವಾಗಿ ಜಾರಿಗೆ ಬರುತ್ತೆ ಎರಡ್ ಸಾವಿರದ ಆರು ಫೆಬ್ರವರಿ ಎರಡರಂದು ಅಧಿಕೃತವಾಗಿ ನರೇಗಾ ಯೋಜನೆ ಜಾರಿಗೆ ಬರುತ್ತ ಆದ್ರಿಂದ ಫೆಬ್ರವರಿ ಎರಡನ್ನ ನಾವು ಭಾರತದಲ್ಲಿ ರಾಷ್ಟ್ರೀಯವಾಗಿ ಏನಂತ ಆಚರಣೆ ಮಾಡ್ತೀವಿ ಅಂತಂದ್ರೆ ನರೇಗಾ ದಿನ ಅಂತ ಆಚರಣೆ ಮಾಡ್ತೀವಿ ನಮ್ಗ್ ಗೊತ್ತು ಫೆಬ್ರವರಿ ಎರಡನ್ನು ಎರಡನ್ನ ಇಂಟರ್ನ್ಯಾಷನಲ್ ಲೆವೆಲ್ ವರ್ಲ್ಡ್ ವೆಟ್ಲೆಂಡ್ ಡೇ ಅಂತ ಕೂಡ ಆಚರಣೆ ಮಾಡ್ತೀವಿ ಆದ್ರೆ ನಮ್ಮ ಭಾರತದಲ್ಲಿನು ವರ್ಲ್ಡ್ ವೆಟಲ್ಯಾಂಡ್ ಡೇ ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ ಇದೇ ಫೆಬ್ರವರಿ ಎರಡನ್ನ ನಮ್ಮ ಭಾರತದಲ್ಲಿ ಇನ್ನೊಂದ್ ಏನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂತಾರ ನರೇಗಾ ದಿನ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಯಾವ್ದನ್ನ ಅಂದ್ರ ಫೆಬ್ರವರಿ ಎರಡನ್ನ ಎರಡ್ ಸಾವಿರದ ಐದರಲ್ಲಿ ಪ್ರಸ್ತಾವನೆಗೆ ಬರುತ್ತೆ ಎರಡ್ ಸಾವಿರದ ಆರು ಫೆಬ್ರವರಿ ಎರಡರಂದು ಏನಾಗುತ್ತೆ ಅಂದ್ರೆ ಅಧಿಕೃತವಾಗಿ ಭಾರತದಲ್ಲಿ ಜಾರಿಗೆ ಬರುತ್ತೆ ಹಾಗಾದ್ರೆ ಇದನ್ನ ನಮ್ ಕರ್ನಾಟಕ ಅಳವಡಿಸ್ಕೊಂಡಿದ್ ಎಷ್ಟ್ ಎಷ್ಟರಲ್ಲಿ ಅಂತಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಕರ್ನಾಟಕದಲ್ಲಿ ಅಳವಡಿಸ್ಕೊಳುತ್ತ ಹಾಗಾದ್ರೆ ನರೇಗಾ ಕರ್ನಾಟಕದಲ್ಲಿ ಯಾವಾಗ ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಇದೇ ನರೇಗಾ ಇದ್ದದ್ದು ಎರಡ್ ಸಾವಿರದ ಒಂಬತ್ತು ಅಕ್ಟೋಬರ್ ಎರಡರಂದು ಏನಂತ ಚೇಂಜ್ ಆಗುತ್ತೆ ಅಂತಂದ್ರೆ ಎಂ ಜಿ ನರೇಗಾ ಎಂ ಜಿ ನರೇಗಾ ಅಂತ ಹೇಳ್ತೀವಿ ಅಥವಾ ಮಣರೇಗಾ ಅಂತ ಕೂಡ ಕರೀತಾರೆ ಎಂ ಜಿ ನರೇಗಾ ಅಂತೇಳಿ ಚೇಂಜ್ ಆಗತ್ತೆ ಎಂ ಜಿ ಅಂತಂದ್ರೆ ಮಹಾತ್ಮ ಗಾಂಧಿ ಎಂ ಜಿ ನರೇಗಾ ಅಂತಂದ್ರೆ ಮಹಾತ್ಮಾ ಗಾಂಧಿ ನರೇಗಾ ಹೇಳ್ಬಿಟ್ಟು ಹೆಸರು ಚೇಂಜ್ ಆಗುತ್ತೆ ಅಕ್ಟೋಬರ್ ಎರಡು ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಐದರಲ್ಲಿ ಸಂಸತ್ ಮಂಡನೆ ಆಗುತ್ತೆ ಎರಡ್ ಸಾವಿರದ ಆರಲ್ಲಿ ಅಧಿಕೃತವಾಗಿ ಜಾರಿಗೆ ಬರುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಕರ್ನಾಟಕ ಅಳವಡಿಸಿಕೊಳ್ಳುತ್ತೆ ಎರಡ್ ಸಾವಿರದ ಒಂಬತ್ತು ಅಕ್ಟೋಬರ್ ಎರಡರಂದು ನರೇಗಾ ಇದ್ದದ್ದು ಮಹಾತ್ಮ ಗಾಂಧಿ ನರೇಗಾ ಅಂತೇಳಿ ಮರು ನಾಮಕರಣ ಹೊಂದುತ್ತೆ ಹಾಗಾದ್ರೆ ಈ ಯೋಜನೆ ಅಳವಡಿಸ್ಕೊಂಡಿರ್ತಕ್ಕಂತಹ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತ ನೋಡಿದ್ರೆ ಯಾವುದು ಅಂತಾರ ಆಂಧ್ರ ಪ್ರದೇಶದ ಅನಂತಪುರ ಆಂಧ್ರ ಪ್ರದೇಶದ ಅನಂತಪುರ ಆಂಧ್ರ ಪ್ರದೇಶದ ಅನಂತಪುರ ಫಸ್ಟ್ ಟೈಮ್ ಏನಾಗುತ್ತೆ ಅಂತಂದ್ರೆ ಅಳವಡಿಸ್ಕೊಂಡಿರ್ತಕ್ಕಂತಹ ರಾಜ್ಯ ಯಾವುದು ಅಂತಂದ್ರ ಆಂಧ್ರ ಪ್ರದೇಶದ ಅನಂತಪುರ ಅಂತ ಹೇಳ್ತೀವಿ ಹಾಗಾದ್ರೆ ಅಟ್ಲೀಸ್ಟ್ ಮುನ್ನೂರ ಅರವತ್ತೈದು ವರ್ಷಕ್ಕೇನ್ ಮುನ್ನೂರ ಅರವತ್ತೈದು ದಿನಗಳು ಇರ್ತಾವೋ ಆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಅಟ್ ಲೀಸ್ಟ್ ನೂರು ದಿನಗಳ ಕಾಲನಾದ್ರೂ ಏನ್ ಕೊಡ್ಬೇಕು ಅಂತಂದ್ರ ಈ ಒಂದು ಕೂಲಿ ಉದ್ಯೋಗ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡಿ ಅಂತಕ್ಕಂತ ಉದ್ದೇಶ ನರೇಗಾ ಕಾರ್ಡ್ ಅಂತ ಕೊಡ್ತಾರೆ ದಿನದೊಳಗಡೆ ಯಾರು ನಿರುದ್ಯೋಗಿಗಳು ಇರ್ತಾರೋ ಅಟ್ ಲೀಸ್ಟ್ ನೂರು ದಿನಗಳ ಕಾಲನಾದ್ರೂ ಏನ್ ಕೊಡ್ಬೇಕು ಅಂತಂದ್ರ ಅವರಿಗೆ ಈ ಒಂದು ಕೂಲಿಯನ್ನ ಕೊಡಬೇಕು ಕೂಲಿ ಕೆಲಸವನ್ನ ಕೊಡಬೇಕು ಅಂತಕ್ಕಂತ ಈ ಒಂದು ಉದ್ದೇಶ ಇಟ್ಕೊಂಡು ಜಾರಿಗೆ ಬಂದದ್ದು ಯಾವ್ದು ಅಂತಂದ್ರ ನರೇಗಾ ಅಂತ ಹೇಳಿ ಹಾಗಾದ್ರೆ ಸೊ ಕ್ಲಾಸ್ ನೋಡಿದ ನಂತರ ಈ ಪ್ರ ಕಮೆಂಟ್ ಮಾಡಿ ಪ್ರಸ್ತುತ ನರೇಗಾ ಕೂಲಿ ವೇತನ ಎಷ್ಟಿದೆ ಸೊ ಹೈಯೆಸ್ಟ್ ಯಾವ ರಾಜ್ಯ ಹೊಂದಿದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ನರೇಗಾ ವೇತನ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಸೊ ನರೇಗಾ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳ್ತೀವಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗಳು ಹಾಗಾದ್ರೆ ಎಷ್ಟಲ್ಲಿ ಜಾರಿಗೆ ಬಂತು ಅಂತಂದ್ರೆ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬರ್ತತಿ ಸೊ ಐದ್ ಸಾವಿರದ ಆರಲ್ಲಿ ಜಾರಿಗೆ ಬರುತ್ತೆ ಪ್ರಸ್ತಾವನೆಗೆ ತಂದಿದೆ ಎಷ್ಟಲ್ಲಿ ಅಂತಂದ್ರೆ ಎರಡ್ ಸಾವಿರದ ಪ್ರಸ್ತಾವನೆಗೆ ಬರುತ್ತೆ ಸೊ ಹಾಗೆ ಫೆಬ್ರವರಿ ಎರಡರಂದ ಜಾರಿಗೆ ತಂದಿರೋದ್ರಿಂದ ನರೇಗಾ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ ಎರಡ್ ಸಾವಿರದ ಎಂಟರಂದ ಏನಾಗುತ್ತೆ ಅಂತಂದ್ರೆ ಇದು ಕರ್ನಾಟಕ ಅಳ್ವಡ್ಸ್ಕೊಳ್ಳುತ್ತೆ ಈಗ ಪ್ರೆಸೆಂಟ್ ನರೇಗಾ ಅಂತ ಅಷ್ಟೇ ಕರೆಯಂಗಿಲ್ಲ ಏನಂತ ಕರೀತಾರೆ ಅಂತಂದ್ರೆ ಎಂ ಜಿ ನರೇಗಾ ಅಂತಾನೆ ಕರೀತಾರೆ ಓಕೆ ಸೊ ಇಲ್ಲಿತನ ನೋಡಿರ್ತಕ್ಕಂತ ಎಷ್ಟು ಯೋಜನೆಗಳು ಯಾವ್ದ್ರ ಕುರಿತಾಗಿ ಅಂತಂದ್ರ ಕೂಲಿ ಆಧಾರಿತ ಯೋಜನೆಗಳ ಕುರಿತಾಗಿ ನಾನು ಮುಂಚೆನೆ ಹೇಳಿದ್ದೆ ಒಂದು ನಿರುದ್ಯೋಗ ಸಂಬಂಧಿತ ಯೋಜನೆಗಳಿಗಾಗಿ ಸರ್ಕಾರ ಕಾರ್ಯಕ್ರಮಗಳನ್ನ ಹಾಕೊಳ್ಳುತ್ತೆ ಅದು ಬಿಟ್ರೆ ಇನ್ನೊಂದ್ ಯಾವ್ದು ಅಂತಂದ್ರ ಬಡತನ ಸಂಬಂಧಪಟ್ಟಂಗ ಇರತಕ್ಕಂತಹ ಯೋಜನೆಗಳು ಹಾಗಾದ್ರೆ ನಮ್ಮ ಕರ್ನಾ ನಮ್ಮ ಭಾರತದೊಳಗಡೆ ಇರ್ತಕ್ಕಂತಹ ಪ್ರಮುಖ ಬಡತನ ಸಂಬಂಧಿತ ಯೋಜನೆಗಳು ಅಂತ ಹೇಳ್ತೀವಿ ಬಡತನ ಸಂಬಂಧಿತ ಯೋಜನೆಗಳು ಯಾವ ವಿಧ ಹಾಗಾದ್ರೆ ಬಡತನ ಸಂಬಂಧಿತ ಯೋಜನೆಗಳು ಅಂತ ಹೇಳ್ತೀವಿ ಈ ಬಡತನ ಸಂಬಂಧಿತ ಯೋಜನೆಗಳಲ್ಲಿ ಬಡತನ ಅನ್ನೋದು ಪರ್ಟಿಕ್ಯುಲರ್ ಆಗಿ ನಾವ್ ಯಾವ್ದಕ್ ಹೇಳ್ತೀವಿ ಅಂತಂದ್ರೆ ಕನಿಷ್ಠ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂತಹ ಬಟ್ಟೆ ಆಗಿರ್ಬೋದು ವಸತಿ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಆಹಾರ ಆಗಿರ್ಬೋದು ಈ ಐದು ಮೂಲಭೂತ ಸೌಕರ್ಯಗಳನ್ನ ಪೂರೈಕೆ ಆಗದೆ ಇರತಕ್ಕಂತ ಒಂದು ಅಸಹಾಯಕ ಸ್ಥಿತಿಗೆ ಏನಂತ ಕರಿತೀವಿ ಅಂತಂದ್ರ ಬಡತನ ಅಂತ ಕರಿತೀವಿ ಹಾಗಾದ್ರೆ ಈ ಬಡತನವನ್ನ ಹೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಬಹಳಷ್ಟು ಈ ಒಂದು ಪ್ರಯತ್ನ ಕೂಡ ಕೊಡ್ತಾರೆ ಸೊ ಬಡತನವನ್ನ ಅಳತೆ ಕೂಡ ಮಾಡ್ತಾರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಡತನವನ್ನ ಮಾಪನ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ ಅಂತ ಹೇಳ್ತೀವಿ ಸೊ ದಾದಾಬಾಯಿ ನವರೋಜಿ ಅವರು ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಬಡತನವನ್ನ ಅಂದಾಜ್ ಮಾಡ್ತಾರೆ ಬಡತನವನ್ನ ಮಾಪನ ಮಾಡ್ತಾರೆ ಅದಾದ್ನ ಬಡತನ ಸಂಬಂಧಪಟ್ಟಂಗೆ ಸುಮಾರು ಸಮಿತಿಗಳನ್ನ ಕೂಡ ನಾವು ಹೆಸರಿಸ್ತೀವಿ ಪ್ರಸ್ತುತ ಭಾರತದ ಬಡತನದ ಕುರಿತಾಗಿ ಅಧ್ಯಯನ ಮಾಡ್ತಕ್ಕಂತ ಸಂಸ್ಥೆ ಯಾವುದು ಪ್ರೆಸೆಂಟ್ ಅಂತಾರೆ ಅರವಿಂದ ಪಣಿಗರಿಯಾ ಸಮಿತಿ ಅಂತ ಹೇಳ್ತೀವಿ ಅರವಿಂದ ಪಣಿಗರಿಯಾ ಸಮಿತಿ ಸಮಿತಿ ಕಮಿಟೀಸ್ ಹಾಗಾದ್ರೆ ನಮ್ಮ ಭಾರತದ ಒಳಗಡೆ ಸರ್ಕಾರ ಬಡತನವನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿ ಸುಮಾರು ಯೋಜನೆಗಳನ್ನ ಹಾಕೊಂಡ್ ಬಂತು ಆದ್ರೆ ನಾನೇನ್ ಮಾಡ್ಕೊಂಡಿದೀನಿ ಅಂತಂದ್ರ ಈ ಯೋಜನೆಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದಿಷ್ಟು ಆ ಪರ್ಟಿಕ್ಯುಲರ್ ಆಗಿ ಯಾವ್ದು ಯೋಜನೆ ಅಂದ್ರ ನಾನ್ ಅವಾಗ್ಲೇ ಹೇಳಿದೆ ಒಂದು ಆಹಾರವನ್ನ ಕೊಡ್ಬೇಕು ಅಂತಾದ್ರು ಯೋಜನೆ ಹಾಕೊಳ್ತಾರೆ ಅಥವಾ ವಸತಿ ಸೌಕರ್ಯಕ್ಕಾದ್ರೂ ಯೋಜನೆಗಳನ್ನ ಹಾಕೊಳ್ತಾರೆ ಮೂಲಭೂತ ಸೌಕರ್ಯಗಳಿಗಾದ್ರೂ ಯೋಜನೆಗಳನ್ನ ಹಾಕೊಳ್ತಾರೆ ಇಲ್ಲ ಅಂದ್ರೆ ಸರ್ಕಾರ ನಿಮ್ ಐತಿ ಅನ್ನೋದನ್ನ ಜನರಿಗೆ ಗೊತ್ತ ಮಾಡೋ ಸಲುವಾಗಿ ಭದ್ರತೆ ಸಲುವಾಗಿ ಸೊ ಭದ್ರತೆ ಸಲುವಾಗಿ ಆದ್ರೂ ಏನ್ ಮಾಡ್ತಾರೆ ಅಂತಂದ್ರೆ ಯೋಜನೆಗಳನ್ನ ಹಾಕೊಳ್ತಾರೆ ಹಾಗಾದ್ರೆ ಇದ್ರ ಪರ್ಟಿಕ್ಯುಲರ್ ಆಗಿ ಮೊದಲೇದಾಗ ಯಾವ್ದು ಅಂತಂದ್ರ ಆಹಾರ ಸಂಬಂಧಿತವಾಗಿರ್ತಕ್ಕಂತಹ ಯೋಜನೆಗಳು ಇದೊಂದು ಚಾರ್ಟ್ ನೋಡ್ರಿ ಆಹಾರ ಸಂಬಂಧಿತ ಯೋಜನೆಗಳು ನೆಕ್ಸ್ಟ್ ಎರಡನೇದ್ ಯಾವ್ದು ಅಂತಂದ್ರ ವಸತಿ ಸಂಬಂಧ ಪಟ್ಟಂಗೆ ಯೋಜನೆಗಳು ವಸತಿ ಸಂಬಂಧಿತ ಯೋಜನೆಗಳು ಮೂರನೇದಾಗ್ ಯಾವ್ದು ಅಂತಂದ್ರ ಮೂಲಭೂತ ಸೌಕರ್ಯ ಆಧಾರಿತ ಯೋಜನೆಗಳು ಸೌಕರ್ಯಗಳು ಸ್ಪೆಷಲಿ ಅಭಿವೃದ್ಧಿ ಆಗಿರ್ಬೋದು ರಸ್ತೆ ಸುಧಾರಣೆ ಆಗಿರ್ಬೋದು ನೆಕ್ಸ್ಟ್ ಯಾವ್ದು ಅಂತಂದ್ರ ಸಾಮಾಜಿಕ ಭದ್ರತೆಗೆ ಸಂಬಂಧ ಯೋಜನೆಗಳು ಭದ್ರತಾ ಯೋಜನೆಗಳು ಅಂತ ಹೇಳ್ತೀವಿ ಹಾಗಾದ್ರೆ ಆಹಾರ ಸಂಬಂಧಿತ ಯೋಜನೆಗಳಲ್ಲಿ ಪ್ರಮುಖವಾಗಿ ನಾವೇನ್ ನೋಡ್ತೀವಿ ಅಂತಂದ್ರ ಐ ಸಿ ಡಿ ಎಸ್ ಅಂತಕ್ಕಂತಹ ಸ್ಕೀಮ್ ನೋಡ್ತೀವಿ ಐ ಸಿ ಡಿ ಎಸ್ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಜಾರಿಗೆ ಬರುತ್ತೆ ಯಾವುದು ಅಂತಂದ್ರ ಐ ಸಿ ಡಿ ಎಸ್ ಅಂತಕ್ಕಂತಹ ಸ್ಕೀಮ್ ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂತಂದ್ರ ಅಂತ ಹೇಳ್ತೀವಿ ಎರಡ್ ಸಾವಿರದಲ್ಲಿ ಜಾರಿಗೆ ಬರುತ್ತೆ ಯಾವುದು ಅಂತರ ಎ ಎ ವೈ ಅಂದ್ರೆ ಈ ಒಂದು ಅಂತ್ಯೋದಯ ಅನ್ನ ಯೋಜನೆ ಅಂತ ಕರಿತೀವಿ ನೆಕ್ಸ್ಟ್ ಯಾವುದು ಅಂದ್ರೆ ಎನ್ ಎಫ್ ಎಸ್ ಎಂ ಎರಡ್ ಸಾವಿರದ ಏಳರಲ್ಲಿ ಜಾರಿಗೆ ಬರುತ್ತೆ ಯಾವುದು ಅಂತರ ಎನ್ ಎಫ್ ಎಸ್ ಎಂ ನೆಕ್ಸ್ಟ್ ಯಾವುದು ಅಂತಂದ್ರೆ ಪೋಷಣಾ ಅಭಿಯಾನ ಅಂತ ಹೇಳ್ತೀವಿ ಪೋಷಣ ಅಭಿಯಾನ ಅನ್ನೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ಬರುತ್ತೆ ಯಾವುದು ಅಂತಂದ್ರ ಪೋಷಣ ಅಭಿಯಾನ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ಬರುತ್ತೆ ಇವಿಷ್ಟು ಯಾವ್ದು ಸಂಬಂಧಪಟ್ಟಂಗೆ ಅಂತಂದ್ರ ಆಹಾರ ಸಂಬಂಧಪಟ್ಟಂಗೆ ಇರತಕ್ಕಂತಹ ಯೋಜನೆಗಳು ಇದನ್ನು ಬಿಟ್ಟು ವಸತಿ ಸಂಬಂಧಪಟ್ಟಂಗೆ ಇರತಕ್ಕಂತಹ ಯೋಜನೆಗಳನ್ನು ನೋಡಿದ್ರೆ ಎರಡು ಯೋಜನೆಗಳನ್ನ ಪ್ರಮುಖವಾಗಿ ಗುರುತಿಸ್ತೀವಿ ಒಂದ್ ಯಾವುದು ಅಂತಂದ್ರೆ ಇಂದಿರಾ ಆವಾಸ್ ಯೋಜನೆ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಜಾರಿಗೆ ಬರುತ್ತೆ ಯಾವ್ದು ಅಂತಂದ್ರೆ ಇಂದಿರಾ ಆವಾಸ್ ಯೋಜನೆ ಇದೇ ಯೋಜನೆ ಮುಂದೆ ಹೋಗ್ಬಿಟ್ಟು ಏನಂತ ಚೇಂಜ್ ಆಗುತ್ತೆ ಅಂತಂದ್ರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಚೇಂಜ್ ಆಗುತ್ತೆ ಎಷ್ಟಲ್ಲಿ ಅಂತಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಚೇಂಜ್ ಆಗುತ್ತೆ ಹದಿನೈದು ಎರಡ್ ಸಾವಿರದ ಹದಿನೈದರಲ್ಲಿ ಮತ್ತೊಂದು ವಸತಿ ಸಂಬಂಧಿತ ಯೋಜನೆ ಯಾವುದು ಅಂತಂದ್ರೆ ವ್ಯಾಂಬೆ ಯೋಜನೆ ಅಂತ ಹೇಳ್ತೇವೆ ಯಾವುದು ಅಂತಂದ್ರೆ ವ್ಯಾಂಬೆ ಯೋಜನೆ ಎಷ್ಟಲ್ಲಿ ಜಾರಿಗೆ ಬಂತು ಅಂದ್ರ ಎರಡ್ ಸಾವಿರದ ಒಂದ್ರಲ್ಲಿ ಜಾರಿಗೆ ಬರುತ್ತೆ ಯಾವುದು ಅಂತಂದ್ರ ವ್ಯಾಂಬೆ ಯೋಜನೆ ಇನ್ನ ಇದು ಬಿಟ್ರೆ ಸೌಕರ್ಯ ಆಧಾರಿತ ಯೋಜನೆಗಳು ಅಂತ ನೋಡ್ತೀವಿ ಸೌಕರ್ಯ ಆಧಾರಿತ ಯೋಜನೆಗಳಲ್ಲಿ ಮೊದ್ಲೇದ್ ಯಾವುದು ಅಂತಂದ್ರ ಪಿ ಎಂ ಜಿ ಎಸ್ ವೈ ಎರಡ್ ಸಾವಿರದಲ್ಲಿ ಜಾರಿಗೆ ಬರುತ್ತೆ ಯಾವುದು ಅಂತಾರ ಪಿ ಎಂ ಜಿ ಎಸ್ ವೈ ಎರಡ್ ಸಾವಿರದಲ್ಲಿ ಜಾರಿಗೆ ಬರುತ್ತೆ ಪಿ ಎಂ ಜಿ ಎಸ್ ವೈ ಅಂತ ಹೇಳ್ತೀವಿ ಹಾಗಾದ್ರೆ ನೆಕ್ಸ್ಟ್ ಒನ್ ಯಾವುದು ಅಂತಂದ್ರ ಬಿ ಎನ್ ವೈ ಬಿ ಎನ್ ವೈ ಅಂತಂದ್ರೆ ಎರಡ್ ಸಾವಿರದ ಐದ್ರಲ್ಲಿ ಜಾರಿಗೆ ಬರುತ್ತೆ ಯಾವ್ದು ಅಂತಂದ್ರ ಬಿ ಇ ಎನ್ ವೈ ಎರಡ್ ಸಾವಿರದ ಐದ್ರಲ್ಲಿ ಜಾರಿಗೆ ಬರುತ್ತೆ ಅದು ಬಿಟ್ರೆ ಇನ್ನೊಂದ್ ಯಾವ್ದು ಅಂತಂದ್ರೆ ಇಲ್ಲಿ ಪುರಾ ಅಂತಕ್ಕಂತಹ ಸ್ಕೀಮ್ ಅನ್ನು ನೋಡ್ತೀವಿ ಎಷ್ಟಲ್ಲಿ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಜಾರಿಗೆ ಬರುತ್ತೆ ಯಾವ್ದು ಅಂತಂದ್ರ ಪುರಾ ಅಂತಕ್ಕಂತಹ ಯೋಜನೆ ಇನ್ನ ಇದು ಬಿಟ್ರೆ ಭದ್ರತೆಗೆ ಸಂಬಂಧ ಇರ್ತಕ್ಕಂತಹ ಯೋಜನೆಗಳಲ್ಲಿ ಪ್ರಮುಖವಾಗಿ ಗುರುತಿಸೋದಾದ್ರೆ ಮೊದಲೇದ್ ಯಾವ್ದು ಅಂತರ ಯಶಸ್ವಿನಿ ಯೋಜನೆ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆ ಯಶಸ್ವಿನಿ ಯೋಜನೆ ಎರಡ್ ಸಾವಿರದ ಒಂದರಲ್ಲಿ ಜಾರಿಗೆ ಬರುತ್ತೆ ಎರಡನೇದ್ ಯಾವುದು ಅಂತಂದ್ರ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳ್ತೀವಿ ಎರಡ್ ಸಾವಿರದ ಆರಲ್ಲಿ ಜಾರಿಗೆ ಬರುತ್ತಾ ಇನ್ನೊಂದ್ ಯಾವುದು ಅಂತಂದ್ರ ಎ ಬಿ ವೈ ಅಂತ ಹೇಳ್ತೀವಿ ಎಷ್ಟಲ್ಲಿ ಜಾರಿಗೆ ಬಂತು ಅಂದ್ರ ಎರಡ್ ಸಾವಿರದ ಏಳರಲ್ಲಿ ಜಾರಿಗೆ ಬರುತ್ತೆ ಸೊ ಎರಡ್ ಸಾವಿರದ ಏಳರಲ್ಲಿ ಜಾರಿಗೆ ಬರುತ್ತೆ ಇವೆರಡು ಯೋಜನೆಗಳು ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆ ಆದ್ರೆ ಇದೊಂದು ಮಾತ್ರ ಯೋಜನೆ ಇದೊಂದು ಮಾತ್ರ ಯೋಜನೆ ಏನು ಅಂತಂದ್ರ ಈ ಎಲ್ಲಾ ಯೋಜನೆಗಳು ಇಲ್ಲಿ ತರನ ಅಧ್ಯಯನ ಮಾಡ್ತಕ್ಕಂತ ಎಲ್ಲಾ ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಬಟ್ ಇವೆರಡು ಯೋಜನೆ ಮಾತ್ರ ಏನಾಗ್ತಾವಂದ್ರ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳು ಇದಾವೆ ಹಾಗಾದ್ರೆ ಇಷ್ಟು ಬಡತನ ಸಂಬಂಧ ಯೋಜನೆಗಳಲ್ಲಿ ಮೊದಲೇದ್ ಯಾವುದು ಅಂತಂದ್ರ ಆಹಾರ ಸಂಬಂಧ ಯೋಜನೆಗಳು ಒಂದು ಐ ಸಿ ಡಿ ಎಸ್ ಅಂತಿದೆ ಅಂತ್ಯೋದಯಾನ್ ಯೋಜನೆ ಅಂತಿದೆ ಇನ್ನೊಂದು ಎನ್ ಎಫ್ ಎಸ್ ಎಂ ಅಂತಿದೆ ನೆಕ್ಸ್ಟ್ ಒಂದ್ ಯಾವುದು ಅಂದ್ರ ಪೋಷಣ ಅಭಿಯಾನ ಅಂತ ನಾಲ್ಕು ಯೋಜನೆಗಳನ್ನ ಪ್ರಮುಖವಾಗಿ ಆಹಾರಕ್ಕೆ ಸಂಬಂಧ ಯೋಜನೆಗಳನ್ನ ಗುರುತಿಸ್ತೀವಿ ಹಾಗಾದ್ರೆ ಆಹಾರಕ್ಕೆ ಸಂಬಂಧ ಮೊದಲನೇ ಯೋಜನೆ ಯಾವುದು ಅಂತಂದ್ರ ಐ ಸಿ ಡಿ ಎಸ್ ಅಂತಕ್ಕಂತಹ ಸ್ಕೀಮ್ ಆಹಾರಕ್ಕೆ ಸಂಬಂಧಪಟ್ಟಂಗೆ ಇರತಕ್ಕಂಥದ್ದು ಯಾವುದು ಅಂತಂದ್ರೆ ಐ ಸಿ ಡಿ ಎಸ್ ಐ ಸಿ ಡಿ ಎಸ್ ಅಂತಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರಿತೀವಿ ಅಥವಾ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ಅಂತ ಹೇಳ್ತೇವೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ಅಂತ ಕರಿತೀವಿ ಐಸಿಡಿಎಸ್ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ಅಂತ ಕರಿತೀವಿ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಜಾರಿಗೆ ಬರುತ್ತೆ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಇಲ್ಲಿ ಏನ್ ವಿಶೇಷತೆ ಅಂತಂದ್ರೆ ಈ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿರ್ತಾರೆ ಅದರೊಳಗಡೆ ಸ್ಪೆಷಲಿ ನೈನ್ಟೀನ್ ಸೆವೆಂಟಿ ಫೈವ್ ಅನ್ನೋದು ಕಂಪ್ಲೀಟ್ ಆಗಿ ಯಾವ್ದಕ್ಕೋಸ್ಕರ ಆ ಒಂದು ಯೋಜನೆಯನ್ನ ಮೀಸಲಾಗಿಡ್ತಾರೆ ಅಂತಾರ ಬಡತನ ನಿರ್ಮೂಲನೆಗೆ ಮೀಸಲಾಗಿಡ್ತಾರೆ ಅಲ್ಲಿ ಒಂದು ಇಂದಿರಾ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಹತ್ತೊಂಬತ್ತೂರ ಎಪ್ಪತ್ತೈದರಲ್ಲಿ ಗರೀಬಿ ಹಟಾವು ಅಂತ ಹೇಳ್ತಾರೆ ನಮ್ಮ ಭಾರತದಲ್ಲಿ ಇರತಕ್ಕಂತ ಬಡತನವನ್ನ ಸಂಪೂರ್ಣವಾಗಿ ಏನಾಗ್ಬೇಕು ಅಂದ್ರೆ ನಿರ್ಮೂಲನೆ ಮಾಡ್ಬೇಕು ಉದ್ದೇಶ ಆಗಿರತ್ತೆ ಹಾಗಾದ್ರೆ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಈ ಒಂದು ಐ ಸಿ ಡಿ ಎಸ್ ಅಂತಕ್ಕಂಥ ಸ್ಕೀಮ್ ಜಾರಿಗೆ ಬರುತ್ತೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ತೀವಿ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ಅಂತ ಕರೀತಾರೆ ಹಾಗಾದ್ರೆ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರತ್ತೆ ಅಂತ ನೋಡಿದ್ರೆ ಐದನೆಯ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರತ್ತೆ ಐದನೇಯ ಪಂಚವಾರ್ಷಿಕ ಯೋಜನೆ ಈ ಐದನೆಯ ಪಂಚವಾರ್ಷಿಕ ಯೋಜನೆ ಏನಾಗಿರುತ್ತೆ ಅಂತಂದ್ರೆ ಜಾರಿಯಲ್ಲಿರುತ್ತೆ ಐದನೆಯ ಪಂಚವಾರ್ಷಿಕ ಯೋಜನೆ ಹಾಗಾದ್ರೆ ಐದನೆಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಜಾರಿಯಲ್ಲಿದ್ದಿರತಕ್ಕಂತಹ ಈ ಯೋಜನೆ ಪ್ರಧಾನಮಂತ್ರಿ ಯಾರಾಗಿರ್ತಾರೆ ಅಂತಂದ್ರೆ ಇಂದಿರಾ ಗಾಂಧಿಯವ್ರ ಪ್ರಧಾನ ಮಂತ್ರಿ ಆಗಿರ್ತಾರೆ ನಾನು ಅವಾಗ್ಲೇ ಹೇಳಿದೆ ಐದನೆಯ ಪಂಚವಾರ್ಷಿಕ ಯೋಜನೆಯ ಉದ್ದೇಶನೇ ಮೊದಲೇದಾಗ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಐದನೆಯ ಪಂಚವಾರ್ಷಿಕ ಯೋಜನೆಯ ಮೊದಲ ಆದ್ಯತೆನೆ ಬಡತನ ನಿರ್ಮೂಲನೆ ಆಗಿರುತ್ತೆ ಅದರಿಂದನೆ ಈ ಯೋಜನೆ ಜೊತೆಗೆ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಏನ್ ಮಾಡ್ತಾರೆ ಅಂದ್ರೆ ಮತ್ತೊಂದು ಯೋಜನೆ ಕೂಡ ಜಾರಿಗೆ ತರ್ತಾರೆ ಇದೇ ಒಂದು ಬಡತನಕ್ಕೆ ಸಂಬಂಧಪಟ್ಟಂಗೆ ಬಡತನ ನಿರ್ಮೂಲನೆ ಮಾಡ್ಬೇಕು ಅಂತಾನೆ ಇಂದಿರಾ ಗಾಂಧಿ ಅವರು ಇದ ಹತ್ತೊಂಬತ್ತೂರ ಎಪ್ಪತ್ತೈದರಲ್ಲಿ ಮತ್ತೊಂದು ಯಾವುದು ಅಂತಂದ್ರೆ ಉಳುವವಣೆ ಭೂಮಿಯ ಉಳುವವಣೆ ಭೂಮಿಯ ಒಡೆಯ ಅಂತಕ್ಕಂಥ ಸ್ಕೀಮ್ ಅಂತರ್ತಾರೆ ಉಳುವವಣೆ ಭೂಮಿಯ ಒಡೆಯ ಅಂತ ಹೇಳ್ತೀವಿ ಸೊ ಉಳುವಣೆ ಭೂಮಿಯ ಒಡೆಯ ಯೋಜನೆ ಬಂದದ್ ಕೂಡ ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಜಾರಿಗೆ ಬರುತ್ತೆ ಯಾವುದು ಅಂತಂದ್ರ ಉಳುವಣೆ ಭೂಮಿಯ ಒಡೆಯ ಅಂತಕ್ಕಂತ ಸ್ಕೀಮ್ ಅದಾದ ನಂತರ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಯಾವ್ದು ಜಾರಿಗೆ ತರ್ತಾರೆ ಅಂತಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳ್ತೀವಿ ಸಂವಿಧಾನದ ಮೂವತ್ತೊಂಬತ್ತನೇ ವಿಧಿ ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥದನ್ನ ಜಾರಿಗೆ ತರ್ತಾರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳ್ತೀವಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಜಾರಿಗೆ ತರ್ತಾರೆ ಎಷ್ಟಲ್ಲಿ ಅಂತಾರ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಯಾರು ಎಷ್ಟ ಕೆಲಸ ಮಾಡಿದ್ರು ಎಲ್ಲರಿಗೂ ಈಕ್ವಲ್ ಪೇಮೆಂಟ್ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಜಾರಿಗೆ ತರ್ತಾರೆ ಎಷ್ಟಲ್ಲಿ ಅಂತಂದ್ರ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಸೊ ಇದಾದ ನಂತರ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಇದೇ ಬಡತನವನ್ನ ನಿರ್ಮೂಲನೆ ಮಾಡ್ಬೇಕು ಅಂತಾನೆ ಯಾವ್ದು ಅಂತದ್ರ ಕೂಲಿಗಾಗಿ ಕಾಳು ಯೋಜನೆ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತರ್ತಾರೆ ಕೂಲಿಗಾಗಿ ಕಾಳು ಅಂತ ಹೇಳ್ತಿವಿ ಇದೇ ಸಮಯದಲ್ಲಿ ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಬಡತನ ನಿರ್ಮೂಲನೆ ಮಾಡುದ್ರ ಜೊತೆಗೆ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಜಾರಿಗೆ ತಂದಿರತಕ್ಕಂತ ಪ್ರಮುಖ ಯೋಜನೆಗಳಲ್ಲಿ ಈ ಮೂರು ಯೋಜನೆಗಳು ಬರ್ತವೆ ಒಂದು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಭೂಮಿಯ ಒಡೆಯ ಹತ್ತೊಂಬತ್ ನೂರ ಎಪ್ಪತ್ತಾರಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಹತ್ತೊಂಬತ್ತ ಎಪ್ಪತ್ತೆರಡರಲ್ಲಿ ಕೂಲಿಗಾಗಿ ಕಾಳು ಅಂತ ಹೇಳ್ತೀವಿ ಇಷ್ಟು ಯೋಜನೆಗಳನ್ನ ಏನ್ ಮಾಡ್ತಾರೆ ಅಂತ ಜಾರಿಗೆ ತರ್ತಾರೆ ಇದ್ರ ಜೊತೆ ಜೊತೆಗೆ ಬಂದದ್ದು ಒಂದ್ ಯಾವ್ದು ಅಂತಂದ್ರೆ ಆಹಾರಕ್ಕೆ ಸಂಬಂಧಪಟ್ಟಂಗೆ ಐ ಸಿ ಡಿ ಎಸ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ತೀವಿ ಹಂಗಾದ್ರೆ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಭಾಗದಲ್ಲಿ ಇರ್ತಕ್ಕಂತಹ ಮಕ್ಕಳಿಗೆ ಸ್ಪೆಷಲಿ ಅಂತ ಮಕ್ಕಳಿಗೆ ಅಂತಂದ್ರೆ ಒಂದರಿಂದ ಆರು ವರ್ಷದ ಒಳಗಡೆ ಇರತಕ್ಕಂತಹ ಮಕ್ಕಳಿಗೆ ಈ ಒಂದರಿಂದ ಆರು ವರ್ಷದ ಒಳಗಡೆ ಇರ್ತಕ್ಕಂತಹ ಮಕ್ಕಳಿಗೆ ಮತ್ತು ಈ ಒಂದರಿಂದ ಆರು ವರ್ಷದ ಒಳಗಡೆ ಇರ್ತಕ್ಕಂತಹ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅಂತಕ್ಕಂತ ಉದ್ದೇಶದಿಂದ ಜಾರಿಗೆ ತಂದದ್ದೇ ಯಾವುದು ಅಂತಂದ್ರೆ ಈ ಒಂದು ಐ ಸಿ ಡಿ ಎಸ್ ಅಂತಕ್ಕಂತಹ ಸ್ಕೀಮ್ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅಂತಕ್ಕಂತ ಉದ್ದೇಶದನ್ನ ಜಾರಿಗೆ ತಂದದ್ದು ಯಾವುದು ಅಂತಂದ್ರೆ ಐ ಸಿ ಡಿ ಎಸ್ ಅಂತ ಹೇಳ್ತೀವಿ ಹಾಗಾದ್ರೆ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಏನಾಗುತ್ತೆ ಅಂತ ಜಾರಿಗೆ ಬರುತ್ತೆ ಐ ಸಿ ಡಿ ಎಸ್ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಜಾರಿಗೆ ಬರುತ್ತೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಜಾರಿಗೆ ಬರುತ್ತೆ ಇದು ಮೊದಲೇದು ಸೊ ಇದಂದ್ರೆ ಜಾರಿಗೆ ಬಂದದ್ದು ಮತ್ತೊಂದು ಯೋಜನೆ ಆಹಾರ ಸಂಬಂಧಪಟ್ಟಂಗೆ ಯಾವುದು ಅಂತಂದ್ರೆ ಎ ಎ ವೈ ಅಂದ್ರೆ ಅಂತ್ಯೋದಯ ಅಣ್ಣ ಯೋಜನೆ ಅಂತ ಹೇಳ್ತೀವಿ ಎ ಎ ವೈ ಯಾವುದು ಅಂತಂದ್ರೆ ಅಂತ್ಯೋದಯ ಅನ್ನ ಯೋಜನೆ ಈ ಅಂತ್ಯೋದಯ ಅನ್ನ ಯೋಜನೆ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಈ ಅವಧಿಯಲ್ಲಿ ಜಾರಿಗೆ ಬರುತ್ತೆ ಅಂತ್ಯೋದಯ ಅಣ್ಣ ಯೋಜನೆ ಅಂತಕ್ಕಂಥದ್ದು ಜಾರಿಗೆ ಬಂದದ್ದು ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಸಾರಿ ಎರಡ್ ಸಾವಿರದಲ್ಲಿ ಏನಾಗುತ್ತೆ ಅಂತಂದ್ರೆ ಜಾರಿಗೆ ಬರುತ್ತೆ ಅಂತ್ಯೋದಯ ಅನ್ನ ಯೋಜನೆ ಜಾರಿಗೆ ಬಂದದ್ದು ಎಷ್ಟಲ್ಲಿ ಅಂತಂದ್ರೆ ಟೂ ಥೌಸಂಡ್ ಅಲ್ಲಿ ಜಾರಿಗೆ ಬರುತ್ತೆ ಹೌದಾ ಸೊ ಎರಡ್ ಸಾವಿರದಲ್ಲಿ ಜಾರಿಗೆ ಬಂದದ್ದು ಯಾವ್ದು ಅಂತಂದ್ರೆ ಅಂತ್ಯೋದಯ ಅನ್ನ ಯೋಜನೆ ಅಂತ ಹೇಳ್ತೀವಿ ಹಾಗಾದ್ರೆ ಅಂತ್ಯೋದಯ ಅನ್ನ ಯೋಜನೆ ಜಾರಿಗೆ ಬಂದಾಗ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಎರಡ್ ಸಾವಿರದಲ್ಲಿ ಅಂತಂದ್ರೆ ಈ ಒಂದು ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಜಾರಿಗೆ ಬರುತ್ತ ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಜಾರಿಗೆ ಬಂದದ್ದು ಯಾವುದು ಅಂತಂದ್ರೆ ಈ ಒಂದು ಅಂತ್ಯೋದಯ ಅನ್ನ ಯೋಜನೆ ಎ ಎ ವೈ ಹಾಗಾದ್ರೆ ಇಲ್ಲಿ ಯಾರಿರ್ತಾರೆ ಪ್ರಧಾನ ಮಂತ್ರಿ ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ತಾರೆ ಯಾರಿರ್ತಾರೆ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂಬತ್ತನೆಯ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಜಾ ಅಧಿಕಾರದಲ್ಲಿದ್ದಾಗ ಅಧ್ಯಕ್ಷ ಆಗಿದ್ದಾಗ ಆ ಎರಡ್ ಸಾವಿರದಲ್ಲಿ ಜಾರಿಗೆ ತಂದದ್ದು ಯಾವುದು ಅಂತಂದ್ರ ಅಂತ್ಯೋದಯ ಅನ್ನ ಯೋಜನೆ ಅಂತ ಹೇಳ್ತೇವ್ ಹಾಗಾದ್ರೆ ಕನಿಷ್ಠ ಬಡೂರ್ ಅಂತ ಏನಿದಾರೋ ಆ ಕನಿಷ್ಠ ಬಡೂರ್ಗೆ ಏನಾಗ್ಬೇಕು ಅಂದ್ರ ಅತಿ ಕಡಿಮೆ ದರದಲ್ಲಿ ಏನ್ ಕೊಡ್ಬೇಕು ಅಂತಂದ್ರ ಅಕ್ಕಿ ಮತ್ತು ಗೋಧಿಯನ್ನ ಕೊಡ್ಬೇಕು ಮೂರ್ ರೂಪಾಯಿ ಕೆಜಿ ಅಕ್ಕಿ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಹೌದಾ ಅಕ್ಕಿ ಮತ್ತು ಗೋಧಿಯನ್ನ ಕೊಡಬೇಕು ಕೊಡ್ಬೇಕು ಅಂತಕ್ಕಂತ ಉದ್ದೇಶದ ಅಂದ್ರೆ ಎಲ್ಲರ್ಗು ದುಡ್ಡು ಸಾಕಷ್ಟು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಹಾರು ಕೊಂಡ್ಕೊಳ್ಳೋಕ ಕೆಪಾಬಿಲಿಟಿ ಇರಂಗಿಲ್ಲ ಸೊ ಹಾಗಾಗಿ ಕಡು ಬಡವರು ಕನಿಷ್ಠ ಬಡವರು ಅಂತ ಏನಿದಾರೋ ಯಾರ್ಯಾರು ಅಂತ್ಯೋದಯ ಅನ್ನ ಯೋಜನೆ ಕಾಡನ ಹೊಂದಿರ್ತಾರೋ ಅವ್ರಿಗೆ ಏನ್ ಕೊಡ್ಬೇಕು ಅಂದ್ರೆ ಕಡಿಮೆ ದರದೊಳಗಡೆ ಅಕ್ಕಿ ಮತ್ತು ಗೋಧಿಯನ್ನ ಕೊಟ್ಟು ಆಹಾರ ಸೌಕರ್ಯವನ್ನ ಕಡಿಮೆ ರೇಟ್ ಒಳಗಡೆ ಪ್ರೊವೈಡ್ ಮಾಡ್ಬೇಕು ಅಂತಕ್ಕಂತ ಉದ್ದೇಶದಿಂದನೇ ಜಾರಿಗೆ ಬಂದದ್ದು ಯಾವ್ದು ಅಂತಂದ್ರ ಅಂತ್ಯೋದಯ ಅನ್ನ ಯೋಜನೆ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಆಹಾರ ಸಂಬಂಧಪಟ್ಟಂಗೆ ಇರ್ತಕ್ಕಂತಹ ಮತ್ತೊಂದು ಯೋಜನೆ ಯಾವುದು ಅಂತಂದ್ರೆ ಎನ್ ಎಫ್ ಎಸ್ ಎಂ ಎನ್ ಎಫ್ ಎಸ್ ಎಂ ಎನ್ ಎಫ್ ಎಸ್ ಎಂ ಅಂತಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ನ್ಯಾಷನಲ್ ಫುಡ್ ಸೆಕ್ಯುರಿಟಿ ಮಿಷನ್ ಅಂತ ಹೇಳ್ತೀವಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಹಾಗಾದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಂತ ಕರಿತೀವಿ ಕನ್ನಡದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ ಅಂತ ಕರಿತೀವಿ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ ಎನ್ ಎಫ್ ಎಸ್ ಎಂ ಎಷ್ಟಲ್ಲಿ ಜಾರಿಗೆ ಬಂತು ಅಂತಂದ್ರೆ ಎರಡ್ ಸಾವಿರದ ಏಳರಲ್ಲಿ ಜಾರಿಗೆ ಬರುತ್ತೆ ಎರಡ್ ಸಾವಿರದ ಏಳು ಅಂತಂದ್ರೆ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂತಂದ್ರೆ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂತಂದ್ರೆ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಎರಡ್ ಸಾವಿರದ ಏಳರಲ್ಲಿ ಹನ್ನೊಂದನೆಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಜಾರಿಗೆ ಬಂದದ್ದು ಯಾವುದು ಅಂತಂದ್ರೆ ಈ ಒಂದು ಆ ಹನ್ನೊಂದನೆಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಜಾರಿಗೆ ಬರುತ್ತೆ ಯಾವುದು ಅಂದ್ರೆ ಎನ್ ಎಫ್ ಎಸ್ ಎಂ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಂತ ಕರಿತೀವಿ ಹಾಗಾದ್ರೆ ಎಷ್ಟ್ ಹನ್ನೊಂದನೆಯ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಈ ಯೋಜನೆ ಜಾರಿಗೆ ಬಂದಾಗ ಯಾರಿತರ ಪ್ರಧಾನ ಮಂತ್ರಿ ಅಂತ ನೋಡಿದ್ರೆ ಮನ್ಮೋಹನ್ ಸಿಂಗ್ ಅವ್ರ ಪ್ರಧಾನ ಮಂತ್ರಿ ಆಗಿರ್ತಾರೆ ಯಾರಾಗಿರ್ತಾರೆ ಅಂತಂದ್ರೆ ಮನ್ಮೋಹನ್ ಸಿಂಗ್ ಅಂತ ಕರಿತೀವಿ ಮನ್ಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿ ಇದ್ದಾಗ ಜಾರಿಗೆ ಬಂದದ್ದು ಯಾವುದು ಅಂತಂದ್ರೆ ಇಲ್ಲಿ ಈ ಒಂದು ಎನ್ ಎಫ್ ಎಸ್ ಎಂ ಜಾರಿಗೆ ಬರುತ್ತೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಹಾಗಾದ್ರೆ ಏನು ಇದು ಎನ್ ಎಫ್ ಎಸ್ ಎಂ ಅಂದ್ರೆ ಏನಂದ್ರೆ ನಮಗೆ ಅಂದ್ರ ಸಾಮಾನ್ಯ ವರ್ಗದ ಜನರಿಗೆ ಅಥವಾ ಕಡು ಬಡವ್ರ ಅಂತ ಏನಿದಾರೋ ಅವ್ರಿಗೆ ಎಲ್ಲಾ ರೀತಿ ಆಹಾರವನ್ನ ಕೊಡಬೇಕು ಪೌಷ್ಟಿಕತೆನ ಅಭಿವೃದ್ಧಿಗೊಳಿಸ್ಬೇಕು ಅಂದ್ರೆ ನಮ್ಗೆ ಮುಖ್ಯವಾಗಿ ಏನ್ ಸಿಗ್ಬೇಕು ಅಂದ್ರ ದ್ವಿದಳ ಧಾನ್ಯಗಳ ಬೆಳೆಗಳನ್ನ ಪ್ರೋತ್ಸಾಹನ ಯಾಕಂದ್ರೆ ಅತಿ ಹೆಚ್ಚು ಪೌಷ್ಟಿಕ ಆಹಾರ ಸಿಗೋದಿಲ್ಲಿಂದ ಅಂತರ ದ್ವಿದಳ ಧಾನ್ಯಗಳಿಂದ ಹಾಗಾಗಿ ದ್ವಿದಳ ಧಾನ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡಬೇಕು ಜನರಿಗೆ ಪೌಷ್ಟಿಕತೆ ಆಹಾರವನ್ನ ಇನ್ನೂ ಹೆಚ್ಚಿನ ದರದಲ್ಲಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ದ್ವಿದಳ ಧಾನ್ಯಗಳಿಗೆ ಪ್ರೋತ್ಸಾಹವನ್ನು ಮಾಡೋದ್ರ ಜೊತೆಗೆ ಅವುಗಳನ್ನ ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಜಾರಿಗೆ ಬಂದಿದೆ ಯಾವುದು ಅಂತ ಎಫ್ ಎಸ್ ಎಂ ಅಂತ ಹೇಳ್ತೀವಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಹಾಗಾದ್ರೆ ಇನ್ನ ಕೊನೆದಾಗಿ ನಾವು ಈ ಒಂದು ಆಹಾರ ಸಂಬಂಧಪಟ್ಟಂಗೆ ಜಾರಿಗೆ ಬಂದಿರತಕ್ಕಂತ ಯೋಜನೆ ಅಂಡ್ ಇತ್ತೀಚೆಗೆ ಸಾಕಷ್ಟು ನ್ಯೂಸ್ ಇದೆ ಯಾವುದು ಅಂತಾರ ಪೋಷಣ ಅಭಿಯಾನ ಅಂತ ಹೇಳ್ತೀವಿ ಯಾವುದು ಅಂತಂದ್ರೆ ಪೋಷಣ ಅಭಿಯಾನ ಏನ್ ಹಾಗಾದ್ರೆ ಪೋಷಣ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಏನ್ ಪೋಷಣ ಅಭಿಯಾನ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಓವರ್ ಆರ್ಚಿಂಗ್ ಓವರ್ ಆರ್ಚಿಂಗ್ ಸ್ಕೀಮ್ ಫಾರ್ ಸ್ಕೀಮ್ ಫಾರ್

ಪ್ರಧಾನ ಮಂತ್ರಿ ಅಪೌಷ್ಟಿಕತೆ ನಿರ್ಮೂಲನಾ ಅಭಿಯಾನ ಪ್ರಧಾನ ಮಂತ್ರಿ ಅಪೌಷ್ಟಿಕತೆ ನಿರ್ಮೂಲನಾ ಅಭಿಯಾನ ಪೋಷಣ ಅಂತಂದ್ರೆ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇದೆ ಪೋಷಣ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಓವರ್ ಆರ್ಚಿಂಗ್ ಸ್ಕೀಮ್ ಫಾರ್ ಹೊಲಾಸ್ಟಿಕ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಪ್ರೈಮ್ ಮಿನಿಸ್ಟರ್ ಓವರ್ ಆರ್ಚಿಂಗ್ ಸ್ಕೀಮ್ ಫಾರ್ ಹೊಲಾಸ್ಟಿಕ್ ನ್ಯೂಟ್ರಿಷನ್ ಅಂದ್ರೆ ಪ್ರಧಾನ ಮಂತ್ರಿ ಅಪೌಷ್ಟಿಕತೆ ನಿರ್ಮೂಲನಾ ಅಭಿಯಾನ ಅಂತ ಹೇಳ್ತೀವಿ ಎಷ್ಟಲ್ಲಿ ಜಾರಿಗೆ ಬಂತು ಅಂದ್ರ ಈ ಒಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ಬರುತ್ತೆ ಪ್ರೈಮ್ ಮಿನಿಸ್ಟರ್ ಓವರ್ ಆಚಿಂಗ್ ಸ್ಕೀಮ್ ಫಾರ್ ಹೊಲಾಸ್ಟಿಕ್ ನ್ಯೂಟ್ರಿಷನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂದ್ರೆ ಯಾವುದೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿ ಇರಂಗಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಹದಿನೈದಕ್ಕೆ ಮುಗಿದು ಹೋಗ್ತವೆ ಆ ಯೋಜನಾ ಆಯೋಗದ ಬದಲಾಗಿನೇ ಜಾರಿಗೆ ಬಂದದ್ದು ಯಾವುದು ಅಂತಂದ್ರ ನೀತಿ ಆಯೋಗ ನೀತಿ ಆಯೋಗದ ಅಧೀನದಲ್ಲಿ ನರೇಂದ್ರ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನ್ ಮಾಡ್ತಾರೆ ಅಂತಂದ್ರ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ ಹಾಗಾದ್ರೆ ಈ ಯೋಜನೆ ಏನ್ ಮಾಡುತ್ತೆ ಅಂತಂದ್ರೆ ಒಂದ್ರಿಂದ ಆರು ವರ್ಷದ ಒಳಗಡೆ ಇರ್ತಕ್ಕಂತಹ ಮಕ್ಕಳಿಗಾಗಿರ್ಬೋದು ಒಂದ್ರಿಂದ ಆರು ವರ್ಷದ ಒಳಗಡೆ ಇರ್ತಕ್ಕಂತಹ ಮಕ್ಕಳಿಗೆ ಜೊತೆಗೆ ಯಾರಿಗೆ ಅಂತಾರ ಗರ್ಭಿಣಿ ಸ್ತ್ರೀಯರಿಗೆ ಏನ್ ಮಾಡತ್ತೆ ಅಂತಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕತೆಯ ಆಹಾರವನ್ನ ಒದಗಸ್ಬೇಕು ಅಂತಕ್ಕಂತ ಉದ್ದೇಶದಿಂದ ಜಾರಿಗೆ ಬರುತ್ತೆ ಪೌಷ್ಟಿಕತೆಯ ಆಹಾರವನ್ನ ಒದಗಿಸ್ಬೇಕು ಅಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಒಂದರಿಂದ ಆರು ವರ್ಷದೊಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದ ಅವರಲ್ಲಿ ಇರ್ತಕ್ಕಂಥ ಮಾಲ್ ನ್ಯೂಟ್ರಿಷನ್ ಅಂತ ಏನ್ ಕರಿತೀವಿ ಅಥವಾ ಅಪೌಷ್ಟಿಕತೆ ಅಂತ ಹೇಳ್ತೀವಿ ಅಪೌಷ್ಟಿಕತೆನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅಂತಕ್ಕಂತ ಉದ್ದೇಶದನ್ನ ಜಾರಿಗೆ ಬಂದದ್ದು ಯಾವುದು ಅಂತಾರ ಪೋಷಣ ಅಭಿಯಾನ ಪೋಷಣ ಅಭಿಯಾನ ಹಾಗಾದ್ರೆ ಇಲ್ಲಿ ಈ ಪೋಷಣ ಅಭಿಯಾನ ಇವಾಗ ಸದ್ಯಕ್ಕೆ ನ್ಯೂಸ್ ಇದೆ ಯಾಕೆ ನ್ಯೂಸ್ ಅಲ್ಲಿದೆ ಅಂತಾರೆ ಸಿ ಟು ತೌಸಂಡ್ ಏಟಿನ್ ಕೇಳಿದಾನೆ ಅಂಡ್ ಇನ್ನೊಂದು ಕ್ವಶನ್ ಕೇಳಿದಾನೆ ಎರಡ್ ಸಾವಿರದ ಹದಿನೆಂಟು ಪಿ ಸಿ ಏನ್ ಏನ್ವೆಶನ್ ಅಂತಂದ್ರೆ ಪೋಷಣ ಮಾಸ ಅಂತ ಹೇಳ್ಬಿಟ್ಟು ಯಾವ ತಿಂಗಳನ್ನ ಆಚರಣೆ ಮಾಡ್ತೀವಿ ಅಂತ ಕೇಳಿದಾರೆ ಪೋಷಣ ಮಾಸ ಅಂತ ಯಾವ್ ತಿಂಗಳನ್ನ ಆಚರಣೆ ಮಾಡ್ತೀವಿ ಅಂತಂದ್ರ ಸೆಪ್ಟೆಂಬರ್ ತಿಂಗಳನ್ನ ಆಚರಣೆ ಮಾಡ್ತೀವಿ ಯಾವ್ ತಿಂಗಳು ಅಂತಂದ್ರ ಸೆಪ್ಟೆಂಬರ್ ಮಂತ್ ಅನ್ನ ಸೆಪ್ಟೆಂಬರ್ ಮಂತ್ ಅನ್ನ ಏನಂತ ಆಚರಣೆ ಮಾಡ್ತೀವಿ ಅಂದ್ರ ಪೋಷಣ ಮಾ ಪೋಷಣ ಮಾಸ ಯಾಕಂದ್ರೆ ಪ್ರತಿ ವರ್ಷ ಸೆಪ್ಟೆಂಬರ್ ಮಂತ್ ಒಳಗಡೆ ಈ ಒಂದು ಪೋಷಣ ಅಭಿಯಾನದ ಕಾರ್ಯಕ್ರಮಗಳನ್ನ ಹಾಕೊಳ್ಳೋದ್ರಿಂದ ಪೋಷಣ ಮಾಸ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ ಯಾವ ತಿಂಗಳನ್ನ ಅಂದ್ರೆ ಸೆಪ್ಟೆಂಬರ್ ತಿಂಗಳನ್ನ ಇತ್ತೀಚೆಗೆ ಇದರ ಡಾಟಾ ಕೊಟ್ಟಿದ್ದಾರೆ ಪೋಷಣ ಅಭಿಯಾನದ ಇತ್ತೀಚಿನ ಡಾಟಾ ಪ್ರಕಾರ ಪೋಷಣ ಅಭಿಯಾನದಲ್ಲಿ ಅತಿ ಹೆಚ್ಚು ಅಂದ್ರೆ ಮೊದಲ ಸ್ಥಾನವನ್ನು ಗಳಿಸಿರ್ತಕ್ಕಂತಹ ರಾಜ್ಯ ಯಾವುದು ಅಂತಂದ್ರೆ ಆಂಧ್ರ ಪ್ರದೇಶ ಅತಿ ಹೆಚ್ಚು ಪೌಷ್ಟಿಕತೆಯನ್ನ ಹೊಂದಿದ್ದಾಗಿರ್ಬಹುದು ಅತಿ ಹೆಚ್ಚು ಪೌಷ್ಟಿಕತೆಯನ್ನ ಸಾಧಿಸಿದ್ದಾಗಿರ್ಬಹುದು ಅಥವಾ ಪೋಷಣ ಅಭಿಯಾನದಲ್ಲಿ ಮೊದಲೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ರಾಜ್ಯ ಯಾವುದು ಅಂತಂದ್ರೆ ಆಂಧ್ರ ಪ್ರದೇಶ ಮೊದಲ ಸ್ಥಾನದಲ್ಲಿದ್ರೆ ಕೊನೆಯ ಸ್ಥಾನದಲ್ಲಿ ಯಾವ್ದು ಇದೆ ಅಂತಂದ್ರೆ ಸಿಕ್ಕಿಂ ಕೊನೆಯ ಸ್ಥಾನದಲ್ಲಿ ಇದೆ ಪೋಷಣ ಅಭಿಯಾನದಲ್ಲಿ ಕೊನೆಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ರಾಜ್ಯ ಯಾವುದು ಅತಿ ಕಡಿಮೆ ಪೌಷ್ಟಿಕತೆಯನ್ನು ಸಾಧಿಸಿರ್ತಕ್ಕಂತಹ ರಾಜ್ಯ ಯಾವುದು ಅಂತ ಸಿಕ್ಕಿಂ ಹಾಗಾದ್ರೆ ಕರ್ನಾಟಕದ ಸ್ಥಾನ ಎಷ್ಟಿದೆ ಅಂತಂದ್ರೆ ಟ್ವೆಲ್ತ್ ಪ್ಲೇಸ್ ಅಲ್ಲಿ ಇದೆ ಕರ್ನಾಟಕ ಹನ್ನೆರಡನೆಯ ಸ್ಥಾನದಲ್ಲಿ ಇದೆ ಸೊ ಹಾಗಾದ್ರೆ ಇವಿಷ್ಟು ಯಾವುದು ಅಂತಂದ್ರೆ ಬಡತನಕ್ಕೆ ಸಂಬಂಧಪಟ್ಟಂಗೆ ಯೋಜನೆಗಳು ಒಂದು ಪೋಷಣ ಅಭಿಯಾನ ಪ್ರೈಮ್ ಮಿನಿಸ್ಟರ್ ಓವರ್ ಸ್ಕೀಮ್ ಫಾರ್ ಹೊಲಾಸ್ಟಿಕ್ ನ್ಯೂಟ್ರಿಷನ್ ಎನ್ ಎಫ್ ಎಸ್ ಎಂ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಎ ಎ ವೈ ಅಂತ್ಯೋದಯ ಅನ್ನ ಯೋಜನೆ ನೆಕ್ಸ್ಟ್ ಐ ಸಿ ಡಿ ಎಸ್ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಇವಿಷ್ಟು ಆಹಾರ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಯೋಜನೆಗಳು ನೆಕ್ಸ್ಟ್ ಇನ್ನ ಕೂಲಿ ಆಧಾರಿತ ಯೋಜನೆಗಳಲ್ಲಿ ನರೇಗಾ ಅಂತ ನೋಡಿದ್ವಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಂ ಜೆ ಆರ್ ವೈ ಜವಾಹರ್ ರೋಜ್ಗಾರ್ ಯೋಜನೆ ಎನ್ ಆರ್ ವೈ ನೆಹರು ರೋಜ್ಗಾರ್ ಯೋಜನೆ ಆರ್ ಎಲ್ ಪಿ ರೂರಲ್ ಲ್ಯಾಂಡ್ಲೆಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಎನ್ ಆರ್ ಇ ಪಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಸೊ ಇಷ್ಟು ಯೋಜನೆಗಳು ಯಾವ್ದು ಸಂಬಂಧಪಟ್ಟಂಗೆ ಅಂದ್ರೆ ಕೂಲಿ ಆಧಾರಿತ ಕೂಲಿ ಆಧಾರಿತಕ್ಕೆ ನಾಲ್ಕೇನಾಗಿದ್ದವು ಅಂದ್ರ ಇದರ ಸಂಬಂಧಪಟ್ಟಂಗೆ ಇರತಕ್ಕೋಜನೆಗಳು ಸಂಬಂಧಪಟ್ಟಂಗೆ ಇರತಕ್ಕಂಥ ಯೋಜನೆಗಳು ಮೂಲಭೂತ ಸೌಕರ್ಯ ಆಧಾರಿತ ಯೋಜನೆಗಳು ಅಂಡ್ ಭದ್ರತೆಯನ್ನು ಕೊಡ್ತಕ್ಕಂಥ ಯೋಜನೆಗಳನ್ನ ಸೊ ನೆಕ್ಸ್ಟ್ ಸೆಷನ್ ನೋಡೋಣ ಅಂಡ್ ಈ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು